ನವೆಂಬರ್ 10 ಅದೇ ಸಮಸ್ಯೆಗಳು. ನವೆಂಬರ್ 10 ಕಳಸಲ ಸರ್ ಇದೇ ದಿವಸ ಇದು ಮಾಡ್ಕೊಂಡಿದ್ವಿ. ಈ ಸಮಸ್ಯೆಗಳು ಜ್ವಲಂತವಾಗಿ ಬೇರೆ ಬೇರೆ ರೂಪಕವಾಗಿ ತಿರುಗ್ತಾ ಇದೆ. ನೋಡಿ, ನಾವೀಗ ಈ ಜಂಟಿ ಕ್ರಿಯಾ ಸಮಿತಿ ಮಾಡ್ಕೊಂಡಿದ್ದೇವೆ ಕಾರಣಕ್ಕೆ ಸುಳ್ಯ, ಮಡಿಕೇರಿ, ಸಕಲೇಶ್ವರ ಆಯ್ದ ಸಮಾನ ವ್ಯಕ್ತಿಗಳು ಸೇರಿಕೊಂಡು 2010 ನಾವು ಪ್ರಜಾಪ್ರಭುತ್ವ ಮಂಡಲದಲ್ಲಿ ಆಚಾರ ವಿಚಾರ ಕಲೆ ಸಾಹಿತ್ಯ ಇದಕ್ಕೋಸ್ಕರ ಮಾಡಿಕೊಂಡು ಹಾಗೆ ಬಂದ್ವಿ. ಆ ಸಮಯದಲ್ಲಿ ಮಲೆನಾಡು ರೈತರ ಜೀವನದಲ್ಲಿ ನಾವು ಸುಳ್ಯ ವಾರಪತ್ರಿಕೆಯಲ್ಲಿ ಹೆಚ್ಚಿನ ಸಂತೋಷವಾಗಿದ್ವಿ. ಇಂಥ ಒಂದು ಸಮಸ್ಯೆ ಬರ್ತಾ ಇದೆ, ಎಲಿಫೆಂಟ್ ಕಾರಿಡಾರ್ ವನ್ಯಧಾಮ ಗ್ರೇಟರ್ ತಲಕಾವೇರಿ, ನೆನಪಿಟ್ಕೊಳ್ಳಿ, ಗ್ರೇಟರ್ ತಲಕಾವೇರಿ ವಿಷಯವನ್ನು ಒಂದು ಇಂಟರ್ನ್ಯಾಷನಲ್ ಪೇಪರಲ್ಲಿ, ಆವಾಗ ಫೇಸ್ಬುಕ್ ಇದು ಯಾವುದಿರಲಿಲ್ಲ, ಅದೊಂದು ಹಿಂದೂಲ್ಲಿ ನನಗೆ ಓದಿದ ನೆನಪು, ಸಣ್ಣ ಶಾರ್ಟ್ ಇರಬೇಕು. ಅದನ್ನು ನೋಡಿದ ಕೂಡಲೇ ವಾರಪತ್ರಿಕೆಯಲ್ಲಿ 2011 ಜನರಿಗೆ ಡಿಸ್ಪ್ಲೇ ಮಾಡುವ ವಿಷಯಗಳು. ಅವತ್ತಿನಿಂದ ನಮ್ಮ ಪೂರಕ ವಾತಾವರಣವನ್ನು ಚೇಂಜ್ ಮಾಡ್ಕೊಂಡಿದ್ವಿ. ಅದೇ ಘನಘೋರವಾದ ಆ ಸಮಯದಲ್ಲಿ ನನಗೆ ಗೊತ್ತಿರಲಿಲ್ಲ, ನಾನು ಕಾನೂನು ಓದಿದ ಕಾರಣ ಏನೋ ಒಂದು ವೆಸ್ಟರ್ನ್ ಘಾಟ್ ಸೂಕ್ಷ್ಮ ವಲಯಕ್ಕೆ ಮಾಧವ ಗಾಡ್ಗಿ ವರದಿಯಿಂದ ಕೇಂದ್ರ ಸರ್ಕಾರ ಆಗಿನ ಮನಮೋಹನ್ ಸಿಂಗ್ ಅವರ ಸರ್ಕಾರ ಹಸಿರು ಪೀಠದ ಆದೇಶದ ಪ್ರಕಾರ ಮಾಧವ ಗಾಡ್ಗಿ ವರದಿ ಸರಿಸುಮಾರು ಕನ್ಯಾಕುಮಾರಿಯಿಂದ ಅಲ್ಲಿಂದ ಗೋದಾವರಿ ತಪತಿ ನದಿ ತನಕ ಸಹ ಇದನ್ನ ಇದು ಮಾಡುವಂತ ಒಂದು ಘನಘೋರವಾದ ಯೋಜನೆ ಸಮಿತಿ 2010 ಹೈ ಲೆವೆಲ್ ವರ್ಕಿಂಗ್ ಕಮಿಟಿ. ಈ ಹೈ ಲೆವೆಲ್ ವರ್ಕಿಂಗ್ ಕಮಿಟಿಯ ಆಧಾರದಲ್ಲಿ ಎಲ್ಲ ಅಂದ್ರೆ 1908 ಇನ್ನು ಇದ ಹೇಳಿದ ನಂತರ ಬಾಕಿದವರು ಉರುವಲು ಹೊಡೆಯುವ ಪರಿಸ್ಥಿತಿ ಆಗ್ತದೆ. ನಾವೇನು ಹೇಳಿರ್ತೀವಿ ಅದನ್ನೇ ಇನ್ನು ನೆಕ್ಸ್ಟ್ ದಿನಗಳಲ್ಲಿ ಒಂದು ವಾರ ಯಾಕಂದ್ರೆ 2011 ಹೇಳ್ತಾ ಇದ್ವಿ, ವಾಪಸ್ ಹೇಳ್ತೇನೆ. 1908 ರೀಸೆಟ್ಲ್ಮೆಂಟ್ ಆಕ್ಟ್ ಪ್ರಕಾರ ಅದನ್ನೆಲ್ಲ ಮೂಲೆಗೆ ತೂರಿ 1964 ರೀಸೆಟ್ಲ್ಮೆಂಟ್ ಆಕ್ಟ್ ಸಹ ಪ್ರೀ ಇಂಡಿಪೆಂಡೆನ್ಸ್ ಮತ್ತೆ ಪೋಸ್ಟ್ ಇಂಡಿಪೆಂಡೆನ್ಸ್ ಈ ಎರಡರ ನಂತರದ ಆಕ್ಟ್ಗಳು ಕಂದಾಯ ಇಲಾಖೆಯ ಏನು ಪ್ರಿವಿಲೇಜ್ಗಳಿದೆ, ಪಟ್ಟ ಭೂಮಿದಾರರ ಪ್ರಿವಿಲೇಜ್ಗಳೇನಿದೆ, ಸೊಪ್ಪಿನ ಬೆಟ್ಟ, ಕಂದಾಯ, ಕಾನ, ಕುಂಕಿ ಇದೆಲ್ಲ ನೋಡಿ 1908 ಹಿಂದೆ ನೀವು ಭೂ ಹಿಡುವಳಿದಾರರಾಗಿದ್ದು ನಿಮ್ಮ ಅಂಚೆ ಪಿಚ್ಚರು ಮೂಲ ನಿವಾಸಿಗಳು ಮೂಲ ಇಲ್ಲಿ ಭೂ ಹಿಡುವಳಿದಾರರು. ಅದು ಅಡಂಗರಲ್ಲಿ ಮಾತ್ರ ರಿಫ್ಲೆಕ್ಟ್ ಆಗ್ತಿತ್ತು ಅಡಂಗರಲ್ಲಿ, ಅದರ ಆಧಾರಿತವಾಗಿ 1908 FMEಗಳಾದವು. ಆ ಎಲ್ಲವೂ ಅನ್ನು ಮೂಲೆ ಗುಂಪು ಮಾಡಿ ಕಾನೂನುಗಳು ಏನಾಗ್ತಿದೆ ಅಂದ್ರೆ ಈ ಕಾನೂನುಗಳಿಗೆ ವರದಿ ತಯಾರಿಸಲು, ಅಂದ್ರೆ 1908 ಹಿಂದೆ ಮೂಲ ಓನರ್ಗಳ ಎಲ್ಲ ಹಕ್ಕುಗಳನ್ನು ಯಾವುದೇ ನಡವಳಿ ಇಲ್ಲದೆ ನೆನ್ಪಿಟ್ಟು 1908 ಮೂಲದಾರರ ಮಲೆನಾಡಿನ ಮೂಲದಾರರ ಹಕ್ಕುಗಳನ್ನು ಅವರ ಹಕ್ಕುಗಳು ಎಲ್ಲಿತ್ತಂದ್ರೆ ಅಡಂಗಲ್ಲಿತ್ತು. ಅದಕ್ಕೆ ಯಾವುದೇ ಕಾನೂನಾತ್ಮಕವಾಗಿ ಸ್ವಾತಂತ್ರ್ಯ ನಂತರವೂ ಸಹ ಕಾನೂನು ತರದೆ ಕಂದಾಯ ಮತ್ತು ಅರಣ್ಯಗಳು ಒಳಪಡಿಸುವಿಕೆಯಾಗಿದೆ. ಇದು ಮೂಲ ಅಡಂಗಲಿನ ಆಧಾರಿತದಲ್ಲೇ ಸಮಸ್ಯೆಗಳು ಪರಿಹಾರ ಆಗಬೇಕು. ಇವತ್ತು ತನಕ ಸೋವು ಮೂಲದಾರರುಗಳಿಗೆ ಅರಣ್ಯದಲ್ಲಿ ಹಕ್ಕುಗಳುಂಟು. ಎಲ್ಲ ಅಡಂಗರು ಕಳಮಕ್ಕಾಗಿರಲಿ, ಕೊಲಮೂರಿರಲಿ, ಆಲೇಟಿ ಇರಲಿ, ಅಥವಾ ವಯನಾಡು ಇರಲಿ, ಮಡಿಕೇರಿ ಇರಲಿ, ಗಾಳಿಬೀಡು ಇರಲಿ, ಸಕಲೇಶಪುರದ ಒಣಗೂರು ಇರಲಿ, ಸೊ ಹೆತ್ತೂರುಗಳು ಇರಲಿ, ಇತ್ತ ಮೇಲೆ ಬೆಟ್ಟಗಳಲ್ಲಿ ಸಂಶಯಗಳಿರಲಿ, ಕುದುರೆಮುಖ ಎಲ್ಲವೂ ಮೂಲದಾರ ಹಕ್ಕುಗಳನ್ನು ಬದಿಗೊತ್ತಿ ಅದೇ ಮೂಲದಾರ ಹಕ್ಕುಗಳಲ್ಲಿ ಎಸ್ಟೇಟ್ಗಳು ಬಂದಿವೆ. ಉದಾಹರಣೆಗೆ ಇಲ್ಲಿ ಹೇಳುವುದಾದ್ರೆ ಮೂಲದಾರ ಹಕ್ಕುಗಳ ಅಡಂಗದ ಹೆಸರಿನಲ್ಲಿ ಪ್ರದೀಪ್ ಕುಮಾರ್ ಅಂತ ಹೇಳಿ ಹೆಸರು ಇತ್ತು ತಿಳಿ, ಅದು ಈಗ ಅರಣ್ಯ ಆಗಿದ್ದು ಬೆಳೆ. ಆ ಅರಣ್ಯ ಲೀಸಿನ ಹೆಸರಿನಲ್ಲಿ ಬ್ರಿಟಿಷ್ ಮತ್ತೆ ಗವರ್ಮೆಂಟ್ ಅಥವಾ ಭಾರತೀಯ ಸರ್ಕಾರದ ಇದರಲ್ಲಿ ಅದು ಎಲ್ಲೂ ಇವತ್ತು ಕಂಪನಿಗಳ ಹೆಸರಿನಲ್ಲಿದೆ, ಕಂಪನಿಗಳ ಹೆಸರಿನಲ್ಲಿದೆ. ಬರೀ ಈ ಯಾವುದೇ ಕಾನೂನು ಕಟ್ಟಡಗಳು ಈ ಕಂಪನಿಗಳ ಹೆಸರಲ್ಲಿ ಅಳವಡಿಸಿಕೊಂಡಿಲ್ಲ. ಆ ಅರಣ್ಯಗಳು 7,000 acres ಇವತ್ತೇನು ಎಸ್ಟೇಟ್ಗಳಿದೆ, ಕೂಚಮಲೆಯಲ್ಲಿ, ಕಡಮಕಲ್ಲಿರಲಿ, ಅಥವಾ ಸಕಲೇಶ್ವರಿನ ಪೈನಾಡಿನ ಥಾಂಪ್ಸನ್ ಅಂಡ್ ಥಾಂಪ್ಸನ್ ಎಸ್ಟೇಟ್ಗಳಿರಲಿ, ತೋಟಗಳಿರಲಿ, ಅಥವಾ ಸಕಲೇಶ್ವರದ ತೋಟಗಳಿರಲಿ, ಹೆಬ್ಬಾರ್ ಎಸ್ಟೇಟ್ಗಳಿರಲಿ, ಇವುಗಳೆಲ್ಲವೂ ಒಂದನ್ನೊಂದು ಅಡಂಗಲ್ಲಿದ್ದು ಆ ಅಡಂಗಲಿನ ಪ್ರಕಾರ ಇದು ಮುಂಚಿತವಾಗಿ ಯಾವುದೇ ಬರಾಬರಾಗಿದೆ ಲೀಸಿನ ಹೆಸರಿನಲ್ಲಿ ಮೂಲಧಾರಗಳನ್ನು ತುಳಿತಾಗಿ ಈಗಲೇನು ಕಂಪನಿ ಎಂಎನ್ಸಿಗಳಿದೆ ಅದೇ ರೀತಿಯಲ್ಲಿ 53 ವರ್ಷದ ಹಿಂದೆ
ಈ ಕಂಪನಿಗಳ ದೊಡ್ಡ ದೊಡ್ಡವರ ಹೆಸರಿನಲ್ಲಿ ಲೀಸ್ನ ಹೆಸರುಗಳಾಗಿದೆ. ಇವತ್ ತನಕವು ಲೀಸ್ನ ಹೆಸರಲ್ಲಿದೆ, ಅದು ಅಭಯಾರಣ್ಯಗಳಿದೆ. ಇದನ್ನೆಲ್ಲ ಮೂಲವಿಟ್ಟು ಬೆಲ್ಲರ್ ಸೆಟ್ ಕಂದಾಯ ಕಾನೂನನ್ನು ಬದಿಗಟ್ಟಿ ಸರಿ ಸರಿ ಇಡೋಣ. ಆದರೆ ಭೂಮಿಯ ಅರಣ್ಯ ಹಕ್ಕುಗಳುಂಟ, ಮೂಲ ನಿವಾಸಿಗಳ ಹಕ್ಕುಗಳು, ಆ ಹಕ್ಕುಗಳ ಕಾನೂನಲ್ಲಿ ಸಹ ಅವರಿಗೆ ಸಮಸ್ಯೆಗೆ ಪರಿಹಾರ ಉಂಟು. ಅರಣ್ಯ ಹಕ್ಕುಗಳ ಕಾನೂನಲ್ಲಿ ಸಮಸ್ಯೆಗಳ ಪರಿಹಾರ ಇಲ್ಲದೆ ಯಾವುದೇ ಎಲ್ಲವನ್ನು ರಿಜೆಕ್ಟ್ ಮಾಡ್ತಾ ಇದೆ. ಅಂದ್ರೆ ಅರಣ್ಯವು ಬರ್ತದೆ ಅಂತ. ಅರಣ್ಯವೇ ಸುಪ್ರೀಂ ಅಲ್ಲ, ಅರಣ್ಯ ಹಕ್ಕು ಅರಣ್ಯ ವಾಸಿಗಳಿಗೆ, ಅರಣ್ಯ ಹಕ್ಕುಗಳಿಗೆ ಅರಣ್ಯ ಹಕ್ಕು ಕಾನೂನು ಕಾಯಿದೆಯಲ್ಲೇ ಅವನಿಗ ವಾಸಿಗನಿಗೆ ವಾಸಿಗನಿಗೆ ಅಲ್ಲಿನ ವಾಸಿಗನಿಗೆ ಹಕ್ಕನ್ನು ಕೊಡುವ ಪ್ರೊವಿಷನ್ ಉಂಟು. ಇಲ್ಲದ್ರೆ ಆಲಿಯಂಟಿ ಅಂತ 60-70 ವರ್ಷದವರೆಗೆ ಕ್ರಿಮಿನಲ್ ಕೇಸ್ ಅತಿಕ್ರಮಣ ಅಂತ. ಅದೇ ಅರಣ್ಯ ಕಾನೂನು ಕಾಯ್ದೆಯಲ್ಲಿ ಅವರಿಗೆ ಕಂದಾಯ ಕಾನೂನು ಅಲ್ಲದೆ 57 ಅಥವಾ 58 ಅಥವಾ 53 ಕಂದಾಯ ಆಕ್ಟ್ ನ ಪ್ರಕಾರ ಅಲ್ಲದೆ ಅರಣ್ಯ ಕಾನೂನು ಕಾಯ್ದೆಯಲ್ಲಿ ಅವರಿಗೆ ಹಕ್ಕುವನ್ನು ಕೊಡುವಂತ ಅವರ ಅತಿಕ್ರಮಣ ಅಲ್ಲ, ಅವ್ರ ಕ್ರಿಮಿನಲ್ ಆಕ್ಟಿವಿಟೀಸ್. ಇವತ್ತು ನಿನ್ನೆಯಿಂದ ಸರ್ವೆ ಮಾಡ್ತಾ ಉಂಟು, ಸೆಂಟ್ರಲ್ ಗಾಡಿಗಳು ಓಡಾಡ್ತಿದೆ, ಸರ್ವೆಗಳು ಆಲೇಟಿದರಲ್ಲಿ. ಯಾವ ಜನಪ್ರತಿನಿಧಿಗಳು ಇದರ ಬಗ್ಗೆ ಮಾಹಿತಿ ಉಂಟು? ನಾವು ಮನವಿಗಳು ಕೊಡ್ತೀವಿ, ನಾವು ಹೋಗ್ತಿದ್ದೀವಿ ಅಂತ. ಇದನ್ನು 13 ವರ್ಷದ ಬೊಬ್ಬೆಡಿತಿದ್ದೀವಿ. ಯಾವವರಿಗೆ ಇದುಂಟು? ಅಲ್ಲಿನ ಆ ಪ್ರದೇಶದ ಯಾವುದೇ ಶಾಸಕಾಂಗ ಕಾರ್ಯಾಂಗದವರಿಗೆ ಇದರ ವಿಷಯ ಗೊತ್ತಿಲ್ಲ. ಕೇಳಿ ನೋಡಿ, ನಿಮಗೆ ನಾನು ನಿಮಗೆ ತಿಳುವಳಿ ಕೇಳ್ತಾ ಇದ್ದೀನಿ. ಮೊನ್ನೆಯಿಂದ 3 ದಿವಸದಿಂದ ಆಲೇಟಿ ಭಾಗದಲ್ಲಿ ಸರ್ವೆ ಹಾಕೊಂಡು ಸೆಂಟ್ರಲ್ ಡಿಪಾರ್ಟ್ಮೆಂಟ್ನ ಗಾಡಿಗಳು ಓಡಾಡ್ತಕೊಂಡು ಸರ್ವೆಗಳು ಈ ಕಾನೂನುಗಳು ಯಾವ ಕಸ್ತೂರು ಮಾತಾಡುವ ವರದಿಗಳ ಆಧಾರದಲ್ಲಿ ಆನೆ ಕಾರಿಡಾರ್ ಇರಲಿ, ಎಕ್ಸ್ಪೆನ್ಷನ್ ಆಫ್ ದಿ ಫಾರೆಸ್ಟ್, ಎಕ್ಸ್ಪೆನ್ಷನ್ ಆಫ್ ದಿ ಸ್ಯಾಂಚುರಿ ಇರಲಿ, ಅಥವಾ ಗ್ರೇಟರ್ ತಲಕಾವೇರಿ ಯೋಜನೆಗಳಿರಲಿ, ಇಂಥ ಯೋಜನೆಗಳಿಗೆ ಇದು ಮಾಡಬೇಕು. ಯಾಕಂದ್ರೆ ನಮಗೆ ಇಲ್ಲಿ ಸಮಸ್ಯೆ ಆಗಿರೋದು ಕಾನೂನು ಕಾಯ್ದೆ ಇರಬಹುದು, ಅದನ್ನು ಅಳವಡಿಸುವವರಿಗೂ ಕಾನೂನು ಗೊತ್ತಿಲ್ಲ. ಅರಣ್ಯ ಕಾನೂನು ಕಾಯ್ದೆಗಳಲ್ಲಿ ಅದರ ಅಧಿಕಾರಿಗಳಿಗೆ ಜನಸಾಮಾನ್ಯ ಮೂಲದಾರರಿಗೆ ಮೂಲ ಇಳುವಳಿದಾರರಿಗೆ ಹಕ್ಕು ಕೊಡಬಹುದು ಅಂತ ಹೇಳೋದು ಕಾನೂನು ಏನುಂಟು? ಆ ಕಾನೂನಲ್ಲಿ ಒಂದೇ ಒಂದು ಹಕ್ಕು ನಾಗರ ಹೊಳೆಯಿಂದ ಇಲ್ಲಿ ತನಕ, ವಯನಾಡಿಂದ ಇಲ್ಲಿ ತನಕ, ಅಥವಾ ಇಲ್ಲಿಂದ ಗೋದಾವರಿ ತನಕ, ಅಥವಾ ಹಳಿಯಾಳದಲ್ಲಿ ಒಂದೇ ಒಂದು, ಅಥವಾ ಕುದುರೆಮುಖದಲ್ಲಿ ಒಂದೇ ಒಂದು ಹಕ್ಕು ಕೊಟ್ಟಿಲ್ಲ. ನೆನಪಿಡಿ, ಅಲ್ಲಿ ಹಕ್ಕು ಕೊಡದ ಪ್ಲೇಸ್ ಅಲ್ಲಿ ಎಲ್ಲವೂ ಟೆಂಟ್ಗಳು ಬಂದಿದೆ, ರೆಸಾರ್ಟ್ಗಳಲ್ಲಿ ಬಂದಿದೆ, ಬೇನಾಮಿ ಟೆಂಟ್ಗಳು ಬರ್ತಾ ಉಂಟು. ಬೇನಾಮಿ ಅಧಿಕಾರಿಗಳು, ದುಡ್ಡಿದ್ದವರು, ದೊಡ್ಡ ದೊಡ್ಡ ಸ್ಟಾರ್ಗಳು ಬಂದು ಹೋಗುವ ಪರಿಸ್ಥಿತಿ. ಇದನ್ನು ಕಣ್ಣಾರ ನೋಡ್ತಿರೋದು ನಾನು ಐನಕಿ ಕಡವ ತಾಲೂಕಿನ ಐನಕಿ ಗ್ರಾಮ, ಅಂದ್ರೆ ನನ್ನ ಬಾಜು ಗ್ರಾಮ, ಕಳವಕ ಇದು ಬಾಳುಗೋಡು ಗ್ರಾಮಗಳು, ಇಲ್ಲಿ ಫಾರೆಸ್ಟ್ ಟೆಂಟ್ಗಳಾಗಿದೆ. ಅದೇ ಇದರಲ್ಲಿ 2 ಮನೆಗಳು ಟ್ರೈಬಲ್ಗಳ ಮನೆಯಿದ್ದು ಅವರು ಹೊರಗೆ ಬಂದಾಯಿತು, ಬಾಕಿದ್ದ ಬೊಲೆರ ಜೀಪ್ಗಳು ಅಥವಾ ನಮ್ಮಂತ ಸ್ಕಾರ್ಪಿಯೋಗಳು ಅದರೊಳಗೆ ಹೋಗ್ತಾ ಉಂಟು ವೀಕೆಂಡ್ ಮನಸ್ಸಿಗೆ. ಬೇಕಾದ್ರೆ ಈ ವಾರ ಬಂದು ತೋರಿಸ್ತೀನಿ ರೆಸಾರ್ಟ್ಗಳು, ಯಾಕಂದ್ರೆ ಇನ್ನು 4 ಡೇಸ್ 5 ಡೇಸ್ ರಜೆಗಳಿದೆ. ಹೆಂಗ ನಡೀತೀವಿ ಅಂತೆ, 3 ಮನೆ ಇದ್ದ ಬೆಟ್ಟದಲ್ಲಿ ಅವನು ಹೊರಗಡೆ. ಈ ಹೊಸ ಇದರಲ್ಲಿ ಅರಣ್ಯ ಕಾನೂನು ಪ್ರಕಾರ ಇವ್ರು ಒಳಗಡೆ. ಇದು ಯಾವುದೇ ಆರೋಪಗಳಲ್ಲ, ಇದ್ದ ವಿಷಯಗಳನ್ನು ಹೇಳ್ತಿರೋದು, ನಡೀತಿರುವ ವಿಷಯಗಳನ್ನು ಹೇಳ್ತಿರೋದು. ನಮ್ಮ ಊರಲ್ಲಿ 1913 ಕೊಲ್ಲಂಬೂರಲ್ಲಿ ಬಂಗ್ಲಾ ಇದೆ. ಆ ಬಂಗ್ಲಾಗಳ ಕಥೆಗಳು ನೋಡಿ ಇವತ್ತು ಏನು ಅಂತ ಹೇಳ್ಕೊಂಡು, ಆ ಬಂಗ್ಲಾಗಳು ಏನು ವಿಸಿಟರ್ಸ್ ಬರ್ತೀರಂತ. ನಾನೀಗ 3 ನಿವಾಸಿ, ನಾನು ಹೊರಗೆ ಹೋಗೋ ಸಮಸ್ಯೆ, ನನ್ನ ಹಳೆ ಪಟ್ಟಗಳಿಗೆ 300 ವರ್ಷ ಪಟ್ಟಗಳಿಗೆ ನನಗೆ ಸಮಸ್ಯೆ, ನಾ ಪಟ್ಟದಾರನಾಗಿದ್ದೆ ಸಹ. ಆದ್ರೆ ಅಲ್ಲಿನ ಇದು ಏನಾಗಿದೆ, ಇದೇ ಸಮಸ್ಯೆಗಳು ಕುದುರೆ ಮುಖದಲ್ಲಿ ಬಂದಿದ್ದು. ಅದೇ ಕಾರಣಕ್ಕೋಸ್ಕರ ನಕ್ಸಲಿಸಮ್ ಅಂತ ಬಂದಿದ್ದು. ನಕ್ಸಲಿಸಮ್ ಅಂದ್ರೆ ಅಲ್ಲಿ ಯಾಕೆ ತರ್ತಿದ್ದೀನಿ ಅಂದ್ರೆ, ಇವತ್ತು 11 ವರ್ಷದ ಕಾನೂನುಬದ್ಧ ಪ್ರಜಾಪ್ರಭುತ್ವವಾಗಿ ಜನರನ್ನು ದಿಕ್ಕು ತಪ್ಪಿಸೋದಾಗಿ ನಾವು ಇದು ಮಾಡ್ಕೊಂಡಿದ್ವಿ. ಅದು ಅವಾಗ ಈಗ ಅನಿಸ್ತಾ ಇದೆ, ಅವರು ತಂದಿದ್ದು ಅವರನ್ನು ಹೊರಗಟ್ಟಿದ್ದಕ್ಕೆ. ವಿಕ್ರಮ್ ಗೌಡ ಇರಲಿ, ನೀಲಗುಡಿ ಪದ್ಮನಾಭರು ಇರಲಿ, ವಿಠಲ ಮಲೆಕುಣಿಯ ಇರಲಿ, ನಕ್ಸಲ್ ಪಟ್ಟು ನೆಲೆಯಂತ ಜಾರ್ಖಂಡ್ ಇಲ್ಲಿ ತನಕ ಬರ್ತೀರಲ್ಲ, ಈ ಸಮಸ್ಯೆಗಳು ಅವರ ಮೂಲದಾರರುಗಳು ಹೊರಗೆ ಹೋಗಿದ್ದಾರೆ. ಕಳಸದಲ್ಲಿ ಕುದುರೆ ಮುಖದ ಪ್ಲೇಸಿಂದ ಕಳಸಕ್ಕೆ ಅವರನ್ನು ಎತ್ತಂಗಡಿ ಮಾಡ್ಕೊಂಡಿದ್ದಾರೆ. ಆದರೆ ದೊಡ್ಡ ದೊಡ್ಡ ಎಸ್ಟೇಟ್ಗಳು ಯಾರಿದ್ದಾರೆ, ಹೆಬ್ಬಾರ್ಗಳಿರಲಿ, ಇನ್ಯಾರೋ ದೊಡ್ಡ ಎಸ್ಟೇಟ್ಗಳು, ಅಲ್ಲಿನ ಬೆಳತಂಗಡಿಯ ಅತಿ ದೊಡ್ಡ ವ್ಯಕ್ತಿಗಳ ಎಸ್ಟೇಟ್ಗಳು, ಇದೇ ಕುದುರೆಮುಖ ಸ್ಯಾಂಚುರಿ ಸಂಸ್ಥೆಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಒಳಗೆ ಇನ್ನೂ ಅದು ಎವಿಕ್ಷನ್ ಆಗಲಿಲ್ಲ, ಇನ್ನೂ 300 ಎಕರೆ ಅದರೊಳಗಿದೆ. ಯಾವ ಸ್ಯಾಂಚುರಿ ಒಳಗೆ ಯಾಕೆ ಹೇಳ್ತೇವೆ ಅಂದ್ರೆ, ಕಟ್ಟ ಕಡೆಗೆ ಕೊನೆ ಹಂತದಲ್ಲಿ ಸರ್ವೆಗಳೆಲ್ಲ ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳಿಗೆ, ಶಾಸಕಾಂಗಗಳಿಗೂ ಕಾರ್ಯಾಂಗಗಳಿಗೂ ಇದರ ಬಗ್ಗೆ ಯಾವುದೇ ಮಾಹಿತಿಗಳು ಇಲ್ಲ. ಇಲ್ಲಿದು ಸಮಸ್ಯೆಗಳು. ಇನ್ನೊಂದು, ಇದೇ ಮುಂದುವರೆದ ಈ ಎಸ್ಟೇಟ್ಗಳಲ್ಲಿ
ಲಾ ಅಂಡ್ ಆರ್ಡರ್ ಸಮಸ್ಯೆಗಳಾಗಿದೆ, ಆರೋಗ್ಯ ಸಮಸ್ಯೆಗಳಾಗಿದೆ, ಕಾರ್ಮಿಕ ಇಲಾಖೆಗಳ ಸಮಸ್ಯೆ ಆಗಿದೆ. ಹಂಗ ಹೇಳ್ಬಿಡ್ತೀನಿ, ಉತ್ತರ ಭಾರತದವರು ಮತ್ತೆ ಉತ್ತರ ಭಾರತದವರು ಜಾರ್ಖಂಡ್ ಇರಲಿ, ಅಸ್ಸಾಂ ಇರಲಿ ಅಥವಾ ಬಾಂಗ್ಲಾದಲ್ಲಿ ನಿರಾಶ್ರಿತರು ಸುಳ್ಳದ ಆಗು ಹೋಗುವಲ್ಲಿ ಇದೇ ಇದ ರೀತಿ ಹೇಳಿದ್ರೆ 10 ವರ್ಷದಲ್ಲಿ ಇನ್ನೊಂದು ಬಾಂಗ್ಲಾ, ಇನ್ನೊಂದು ಅಸ್ಸಾಮಿನ ಸಮಸ್ಯೆಗಳು ಇರುತ್ತದೆ. ವಾಪಸ್ ಹೇಳ್ತಾ ಇದ್ದೀನಿ, ಇದೇ ಎಸ್ಟೇಟ್ಗಳಲ್ಲಿ ಏನು ಪೂಜಿಮರ ಎಸ್ಟೇಟ್ ಹೇಳ್ತೀನಿ, ಕಡಮಕಲ್ ಎಸ್ಟೇಟ್, ಥಾಮ್ಸನ್ ಎಸ್ಟೇಟ್ ಹೇಳ್ತೀನಿ, ಹೆಪ್ಪಾರ್ ಎಸ್ಟೇಟ್ಗಳು ಬೆಳ್ತಂಗಡಿ ಹೇಳ್ತಾ ಇದ್ದೀನಿ, ಅಥವಾ ಕಾಡುಮನೆ ಎಸ್ಟೇಟ್ ಸಕಲೇಶ್ವರ ಹೇಳ್ತೀನಿ, ಇಲ್ಲಿ ಇರುವ ಕಾರ್ಮಿಕರಿಗೆ ಕಾರ್ಮಿಕ ಕಾನೂನು ಕಾಯ್ದೆಗಳು ಯಾವ್ದು ಅಪ್ಲೈ ಆಗಲು ಕಾಣದೆ. ಅವರು 13, 15, 17 ವರ್ಷದವರು, ಬಾಲ್ಯ ಯುವಕಗಳು ಅಲ್ಲಿ ಎಜುಕೇಷನ್ ಇಲ್ಲ, ಸಂಪಾಜೆ ಹೆಲ್ತ್ ಇದರಲ್ಲಿ ಮಗು ಹುಟ್ಟಿದ ಇದನ್ನು ರೆಕಾರ್ಡ್ ಮಾಡ್ತಿದ್ದಾರೆ. ದೇ ಬಿಕಮ್ ಈಸ್ ಇಂಡಿಯನ್, ಇದು ಯಾವುದು ನಾಗರಿಕತೆಯ ನ್ಯಾಷನಾಲಿಟಿ ಪಡ್ಕೊಳ್ತಿದ್ದಾರೆ. ನೋಡಿ, ಇದು ದುರಂತವಾದ ಸಮಸ್ಯೆ. ಯಾಕಂದ್ರೆ ನಾನು ಬಾಜುದಾರನಾಗಿ ಯಾವುದನ್ನು ಸಹ ನೋಡದೆ ಕಣ್ಣಾರೆ ಇದು ಮಾಡದೆ ಸ್ಟಡಿ ಮಾಡೋದಿಲ್ಲ. ಸುಮಾರು 1 ವರ್ಷ ಸುಮ್ಮನೆ ಕೂತ್ಕೊಂಡಿದ್ರೆ ಇದರ ಸಮಸ್ಯೆಗಳೇನಿದೆ. ಸಾರಣೆ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಇದು ಮಾಡಿಕೊಂಡು ಇಲ್ಲಿಯ ಆರೋಗ್ಯ ಇಲಾಖೆಯ ಯಾವುದೇ ಲೆಕ್ಕಾಚಾರಗಳಿಲ್ಲದೆ ಒಳಗೆ ಈ ದೇಶದ ಕಾನೂನಿನ ಚೈಲ್ಡ್ ಮ್ಯಾರೇಜ್ಗಳು ಏನು ನಡೀತಿದೆ ಅದ್ರಲ್ಲಿ ನಡೀತಾ ಉಂಟು. ಸೊ ಇದೇ ಎಸ್ಟೇಟ್ಗಳೊಳಗೆ ಕಾರ್ಮಿಕರು ಉತ್ತರ ಭಾರತವರು ಇದೇ ನಿರಂತರವಾಗಿ ಅವರ ಹೆಸರಿಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಈಗಾಗಿರೋರಿಗೆ ಜನರ ಕಾರ್ಡು ಇದಾಗ್ತಾ ಉಂಟು. ಯಾವ ಡಿಪಾರ್ಟ್ಮೆಂಟ್ಗಳು ಇದುಂಟು, ಯಾವ ಡಿ ಸಿಗಳು ಇದರಲ್ಲಿ ಯಾವ ತಹಸೀಲ್ದಾರ್, ಯಾವ ಶಾಸಕಾಂಗ, ಯಾವ ಕಾರ್ಯಾಲಯಗಳು ಇದರಲ್ಲಿ ಇದುಂಟು. ಯಾಕಂದ್ರೆ ಇವತ್ತೇನು ಹೇಳ್ತಾ ಇದ್ದೀನಿ, 5 ವರ್ಷದಲ್ಲಿ ಇದು ಹೆಮ್ಮರವಾಗಿ ಬೆಳೀತದೆ. ಇದರ ಸಮಸ್ಯೆಗಳು ಘನಘೋರಕ್ಕೆ ಮುಂಚೆ ಎಲ್ಲರೂ ಎಚ್ಚೆತ್ತುಕೊಳ್ಬೇಕು ಅಂತ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಈ ಸಬ್ಜೆಕ್ಟ್ ಮಾಡ್ಕೊಳ್ತಕ್ಕ ಒಂದು ಮಲೆನಾಡಿನ ಸಮಸ್ಯೆಗಳಿಗಂತ ಲ್ಯಾಂಡ್ ಮಾಫಿಯಾಗಳು. ಲ್ಯಾಂಡ್ 2010 ಇವತ್ತು ತನಕ ಸಬ್ ರಿಜಿಸ್ಟರ್ ಕಚೇರಿ ಸುಳ್ಯ, ಸಬ್ ರಿಜಿಸ್ಟರ್ ಕಚೇರಿ ಸಕಲೇಶ್ವರ, ಸಬ್ ರಿಜಿಸ್ಟರ್ ಕಚೇರಿ ಮಡಿಕೇರಿ, ಈ ಮೂರು ಇದರಲ್ಲಿ ಲ್ಯಾಂಡ್ ಮಾಫಿಯಾಗಳು, ಲ್ಯಾಂಡ್ ಇದರಲ್ಲಿ ಪೈಸಾರಿ, ಜಮ್ಮ, ಕಾಣ, ಬಾಣ, ಇವುಗಳೆಲ್ಲವೂ ಬರಬರ ಆಗಿದೆ. ಕರ್ನಾಟಕ ಕಂದಾಯ ಇಲಾಖೆಯ ಕಾನೂನಿನ ಹೊರತಾಗಿ ಇದಾಗಿದೆ. ಇದರ ಬಗ್ಗೆ ತನಿಖೆ ಆಗಬೇಕು. ಯಾಕಂದ್ರೆ ಇದೆಲ್ಲವೂ ಇದಕ್ಕೆ ಕಾರಣಗಳು ಗುಡ್ಡೆ ಜಗತ್ತಕ್ಕೆ ಬಾಕಿದ್ರೆ ಜಾತಿ ಹೆಸರಲ್ಲಿ ಹೇಳಿದ್ರೆ ಇದಾಗುತ್ತೆ. ಆಂಧ್ರದ ಇರಲಿ, ಕೇರಳದ ಇರಲಿ, ಇನ್ನೊಂದು ಕಡೆಯಿಂದ ಇರಲಿ, ಮ್ಯಾಸಿವ್ ಆಗಿ 100-500 ಎಕರೆಗಳು ಗಾಳಿಬೀಡು ಪ್ರದೇಶದಲ್ಲಿ, ಕಾಲೂರು ಪ್ರದೇಶದಲ್ಲಿ ಒಣಗೂರು ಬಿಸಿಲೆ ಗೊತ್ತಾಗಬಹುದು, ಹೆದ್ದೂರು ಹೆಗಡೆ ಮನೆ ಕುಂದಳ್ಳಿ ಬೀದಳ್ಳಿ ಈ ಪ್ರದೇಶಗಳು, ಕಾಡಿನ ಅಂಚಿನ ಗ್ರಾಮಗಳೇನು ಹೋರಾಟ ಅಂತೀವಿ ನಾವು, 10 ಕಿಲೋಮೀಟರ್ ರೇಡಿಯಸ್ ಇಂದ 1 ಕಿಲೋಮೀಟರ್ ಅಂತ. ಆದ್ರೆ ವ್ಯವಸ್ಥಿತವಾಗಿ ಈಗ ಒಂದು ಪ್ರಾಜೆಕ್ಟ್ ಆಗ್ತದೆ ಅಂತ ಹೇಳ್ಬೇಡಿ, ಹೈವೇ ಅವಲ್ಲ, ಆಜು ಬಾಜು ಪ್ಲೇಸ್ಗಳಲ್ಲಿ ಭೂಮಿ ತಗೊಳ್ತಿರುತ್ತೆ. ನೋಡಿ, ಪ್ರಾಜೆಕ್ಟ್ಗಳು ನಾವು ಹಳ್ಳಿ ಜನರು ಓದಾಡ್ತಿದ್ದೀವಿ, ಕಾನೂನು ಗೊತ್ತಿದ್ದವರು ಗೊತ್ತಿಲ್ಲದವರು ಎಲ್ಲರು ವ್ಯವಸ್ಥಿತವಾಗಿ ಭೂಮಿ ಕಾಡಿನಂಚಿನ ಸ್ಯಾಂಚುರಿಯ ಸುತ್ತ ಪುಷ್ಪಗಿರಿ 102.8 square miles ಇರೋದು. ಅಂದ್ರೆ ಇಲ್ಲಿ ಕಡಮಕಲ್ಲು, ಕೊಲ್ಲಮುಗ್ರ, ಬಾಳಗೋಡು, ಐನಕ್ಕಿ, ಹಾಗೆ ಬಿಸಿಲೆ ಆ ಸೈಡು, ಹೆಗಡೆ ಮನೆ, ಕುಂದಳ್ಳಿ, ಬೀದಳ್ಳಿ, ಇದು ಗ್ರಾಮ ಸೋಮಪೇಟೆ, ಹೀಗೆ ಸುತ್ತವರ್ಗಂಡು ಕಾಲೂರು ನಂಬಿಕೊಳ್ಳೋದು. ಆ ಸುತ್ತಲ್ಲಿ 60% ಪರದೇಶಿಗಳು, ತಪ್ಪು ನೋಡಿ, ಪರದೇಶಿಯರು ಅಂದ್ರೆ ಇದರಲ್ಲಿ ಪರಕೀಯರು ಭೂಮಿಯನ್ನು ತಗೊಂಡೋಗಿದ್ದಾರೆ. 1-10 kilometers ನಾವು ಊರಿಡೋದೇವರ 200-300 ವರ್ಷ ಇದ್ದವನಿಗೆ, ನನ್ನ ಕಾನೂನು ಪ್ರಕಾರ ನಾನು ಯಾವುದೇ ಆರೋಪಿಗಳಿಲ್ಲದೆ ನನ್ನ ಕಣ್ಣು ಲೈಸೆನ್ಸ್ ನನ್ನ ಅಚ್ಚಮಿಚ್ಚೆ ನನಗೆ ಆಗೋದಿಲ್ಲ, ಅಲ್ಲಿ ನನ್ನ ಕೃಷಿಗಳಿಗೆ ತೊಂದರೆ ಇದೆ ಅಂತಕೊಂಡು ಆ ಭೂಮಿಯನ್ನು ಅರಣ್ಯ ಹೊಡೆಯುತ್ತೆ ಕೇಳ್ತಾ ಇದ್ದಾರೆ. ಆದರೆ ಈ ಕಾಡಿನಂಚಿನ ಗ್ರಾಮಗಳಲ್ಲಿ ಸುಬ್ರಹ್ಮಣ್ಯ ಸಮೇತ ಕೊಂಬಾರು, ಕಾಪಾರು, ಶಿರಾಡಿ, ಸೀಬಾಜೆ ಎಲ್ಲ ಮ್ಯಾಸಿವ್ ಆಗಿ ಭೂಮಿಗಳು ಬದಲಾವಣೆ ಆಗಿದೆ, ಮೂಲಧಾರದ ಇದರಲ್ಲಾಗಿದೆ. ಅಂದ್ರೆ ಇದರ ಅರ್ಥ ಏನು, ಈ ಕಾನೂನು ಬಂದ ಇದ್ರು ಸಹ ಹೇಗೆ ಟೈಟಲ್ ಪ್ರಾಜೆಕ್ಟ್ಗಳು, ಈ ಮೈನರ್ ಕರೆಂಟ್ ಉತ್ಪಾದನೆ ಇರುವ ಪ್ರಾಜೆಕ್ಟ್ಗಳೊಳಗೆ ಬಂದು ಎತ್ತರೊಳಗೆ ಪ್ರಾಜೆಕ್ಟ್ಗಳಿಗೆ ಬಂದು ಹಾಗೆ ಬಂದ ಹಾಗೆ ಅದರೊಳಗೆ ಎಲ್ಲರೂ ಹೊರಗಿನವರು. ಅಂದ್ರೆ ಇದು ಉದ್ಯಮ ಮಾಡಿಕೊಳ್ಳಕ್ಕೆ, ಅಂದ್ರೆ ಇದರ ಅರ್ಥ ರೆಸಾರ್ಟು, ಹೋಮ್ ಸ್ಟೇ,
ಉದ್ಯಮ, ಪ್ರವಾಸ ಉದ್ಯಮ ಮತ್ತು ಇನ್ನೊಂದು ಯಾವುದು ಅದಕ್ಕೋಸ್ಕರ. ಯಾಕಂದ್ರೆ 380 ಎಕರೆ ಒಂದು ರೆಡ್ಡಿ ಕಾನೂರು ಗ್ರಾಮ ಸರ್ವೆ ನಂಬರ್ 5 ಪರ್ಚೇಸ್ ಆಗಿದೆ. ಲ್ಯಾಂಡ್ ಮಾರ್ಕ್ ಹೇಳಿದ್ರೆ ಟಿ ಎಸ್ಟೇಟ್ ನ ಪಕ್ಕ, ಅಂದ್ರೆ ಮಾಂಡಲಪಟ್ಟಿಯ ಸೈಡ್ ಅಂದ್ರೆ ವ್ಯಾಲಿ ಇದರಲ್ಲಿ ನಾವು ಹೇಳಿದಾಗ. ಅಂದ್ರೆ ಇದರ ಅರ್ಥ ಏನಂದ್ರೆ ಮೂಲ ನಿವಾಸಿಗಳನ್ನು ಒಕ್ಕಲೆಗೊಳಿಸುವ ಯೋಜನೆ. ಭೂಮಿಗಳ ಏನಂದ್ರೆ 300,000 ಬೇಡದ ಭೂಮಿ ಗಾಳಿಬೀಡು ಕಾನೂರಲ್ಲಿ 3 ಕೋಟಿಗೆ 5 ಕೋಟಿ ಹೋಗ್ತಾನೆ. ಅದರ ಅರ್ಥ ಏನ್ ತಿಳ್ಕೊಳ್ಳಿ, 3-5 ಕೋಟಿ ಸುಬ್ರಹ್ಮಣ್ಯದಲ್ಲಿ ಅದು 3-5 ಕೋಟಿ, 10-15 ಸೆನ್ಸಿಗೆ ಅದು 3-5 ಕೋಟಿ. ಅಂದ್ರೆ ಸರ್ಕಾರದ ಎಲ್ಲಾ ವ್ಯಾಲ್ಯೇಷನ್ ಗಳನ್ನು, ಕೃಷಿ ಭೂಮಿ ಎಲ್ಲಾ ವ್ಯಾಲ್ಯೇಷನ್ ಗಳನ್ನು, ಅಂದ್ರೆ 10-20 ಲಕ್ಷ ವ್ಯಾಲ್ಯೇಷನ್ ಇದೆ, ಅದನ್ನು ಮೀರಿ ಹೋಗ್ತಾಂಡು ಮಾಫಿಯಾ ಅಂದ್ರೆ ಡಿಫಿಗರ್ ಆಗ್ತಾಂಡು, ಜಿಯೋಗ್ರಫಿಕಲ್ ಡಿಫಿಗರ್ ಆಗ್ತಾಂಡು. ಇಲ್ಲಿ ಇರೋದಕ್ಕೆ ಸಮಸ್ಯೆಗಳೇನು ಅಂತ ಹೇಳೋದಕ್ಕೆ ಹೇಳ್ತಾರೆ. ನೋಡಿ ಇಷ್ಟೆಲ್ಲ ಸಮಸ್ಯೆಗಳಿದ್ರು ಮಾಧವ್ ಪಾಟೀಲ್ ವರದಿಯನ್ನು ತರುವಾಗ ಮನಮೋಹನ್ ಸಿಂಗ್ ಅವರು ಕೇಂದ್ರ ಸರ್ಕಾರದಲ್ಲಿದ್ದು ಇಲ್ಲಿಗೆ ರಾಜ್ಯ ಸರ್ಕಾರ ಯಡಿಯೂರಪ್ಪ ಮಾಡಬೇಕು. ಅವರು ಅನುಮೋದನೆ ಕೊಟ್ಟರು, ಅನುಮೋದನೆ ಕೊಟ್ಟು ಅದು ವಾಪಸ್ ಹೋಯಿತು. ಆವಾಗ ವಾಪಸ್ ಪ್ರತಿಭಟನೆಗಳು ನಾವೆಲ್ಲರೂ ಸಹ ಸಂಸ್ಥೆಗಳೆಲ್ಲರೂ ಸೇರಿಕೊಂಡು ಪ್ರತಿಭಟನೆಗಳು ಮಾಡಿದ ಕೆಲವರು ಸಮೇತ ಸೇರಿ ಪ್ರತಿಭಟನೆ ಮಾಡಿದ ಕಾರಣ ಅದರ ಪ್ರಕಾರ ಹೈ ಲೆವೆಲ್ ಕಮಿಟಿ, ರಿವೈಸ್ ಕಮಿಟಿ, ಇನ್ನೊಂದು ಕಸ್ತೂರು ರಂಗ ಅನ್ನೋ ವರದಿ ಬಂದಿತ್ತು. ಆ ವರದಿ ಆಧಾರಿತದಲ್ಲಿ ಇನ್ನಿತರ ಅಂದ್ರೆ ಆ ವರದಿ ಅವೈಜ್ಞಾನಿಕ ಏನಂದ್ರೆ ಏರಿಯಲ್ ಸರ್ವೆ, ಅಲ್ಲಿ ಯಾವುದೇ ಕಟ್ಟ ಕಡೆಯ ಜನರಿಗೆ ಯಾವುದೇ ಹಕ್ಕುಗಳಿಲ್ಲ, ಕ್ಲೈಮ್ ಮಾಡೋದ್ರ ಹಕ್ಕುಗಳಿಲ್ಲ ಅಂತ ಹೇಳೋದು. ಕಾರಣ ಒಂದೇ, ಆರ್ಮಿ ಆಕ್ಟ್ ಹೇಳ್ತಿದೆ ನಿಮಗೆ ಯಾವುದೇ ಸಮಸ್ಯೆಗಳಿಲ್ಲದೆ, ನೀವು ಯಾವುದೇ ಕ್ರಿಮಿನಲ್ ಚಟುವಟಿಕೆ ಇಲ್ಲದೆ ನಿಮಗೆ ಕೊಡಬಹುದು ಪರ್ಮಿಷನ್. ಅರಣ್ಯಕ್ಕೂ ಆರ್ಮಿ ಆಕ್ಟ್ಗೂ ಯಾವುದೇ ಸಮಸ್ಯೆ ಇಲ್ಲ, ಆಯುಧ ಕಾನೂನೇ ಬೇರೆ ಇದ್ದಾರೆ. ಆದರೆ ಆಯುಧಗಳನ್ನು ಹೊರತಾದ ಜನರಿಗೆ ಕೊಡ್ತಾ ಇದ್ರೆ ನಾನು ಸಹ ಆಯುಧ ಹೊಂದಿದ್ದೀನಿ, ಅದು ಬೇರೆ ವಿಷಯ. ಆದ್ರೆ ನನ್ನಂತ ಹೊಂದಬೇಕಾದ್ರೆ 50 ವರ್ಷ ಒದ್ದಾಡಬೇಕು, ಸ್ಟ್ರಗಲ್ ಮಾಡ್ಬಿಟ್ಟಿದ್ದೀನಿ. ಸಾಮಾನ್ಯ ರೈತನಿಗೆ ಬ್ರಿಟಿಷ 1900 ಕೊಟ್ಟಿದ್ದಾನೆ ಆಯುಧಗಳ ಪರವಾನಗಿ. ಆದ್ರೆ ನಮ್ಮಲ್ಲಿ ಪರವಾನಗಿಗಳು ಇಲ್ಲ, ಒಕ್ಕಲು ಎಬ್ಬಿಸಿದ ನಿರಂತರವಾಗಿ ಪ್ರಯತ್ನಗಳು ಆಗ್ತಾ ಇದೆ. ಈ ಪರಿಹಾರಗಳು ಅಂದ್ರೆ ಇನ್ನೊಂದು ಸಮಸ್ಯೆ. 30 ವರ್ಷದ ಹಿಂದೆ 1990 ಹಿಂದೆ ಭೂಮಿಗಳು 57ರಲ್ಲಿ 53ರಲ್ಲಿ ಗ್ರ್ಯಾಂಟ್ ಆಗಿರ್ತದೆ. ಇಲ್ಲಿ ದುರಂತ 1908ರಲ್ಲಿ ರೀಸೆಟ್ಲ್ಮೆಂಟ್, 1964ರಲ್ಲಿ ರೀಸೆಟ್ಲ್ಮೆಂಟ್. ಭೂಮಿಯನ್ನು ಹೆಚ್ಚಾಗಲಿಲ್ಲ, ಕಂದಾಯ ಭೂಮಿ ಅಷ್ಟೇ ಇರೋದು. ಆದರೆ 30ರಿಂದ 50 ತನಕ 1990ರಿಂದ 50 ತನಕ ಆಗಿನ MLAಗಳು ಮಾಡಿದ ಗ್ರ್ಯಾಂಟ್ ಭೂಮಿಗಳು 50 ಫ್ಲಾಟಿಂಗ್ ಆಗಿಲ್ಲ. ಅಂದ್ರೆ ಕಂದಾಯ ಇದು ಇದು ಅರಣ್ಯ, ಇದು ಬೈಸಾರಿ, ಇದು ಜಮ್ಮ ಅಥವಾ ಇದು ಅಂತ ಹೇಳುವಂತ ಆಗಿಲ್ಲ. ಇಲ್ಲಿನ ಸಮಸ್ಯೆಗಳನ್ನು ಹೇಳ್ತಾ ಹೋಗೋದಾದ್ರೆ ಆದ ಕಾರಣ ನೋಡಿ ಗುಂಡಿಯ ಎತ್ತಿನ ಹೊಳೆ, ಎತ್ತಿನ ಹೊಳೆಯ ಹಾರ್ಡ್ ಕೋರ್ ವೆಸ್ಟರ್ನ್ ಇದರ ಒಳಗೆ ಸೂಕ್ಷ್ಮ ವಲಯದೊಳಗೆ ನೀವೆಲ್ಲ ಹೋಗಿದ್ರೆ ತಿಳ್ಕೊಂಡಿದ್ದೀರಾ, ತಿಳ್ಕೊಳ್ತೀನಿ. ಅದರ ಒಳಗೆ ಎತ್ತಿನ ಹೊಳೆ ಕಾಂಕ್ರೀಟ್ ರಸ್ತೆ ಆಗಿದೆ ಭೂಗರ್ಭದ ಒಳಗೆ. ಎಲ್ಲಿಗೆ ಸೀನಾ ಕಾಗಿನ ಹರೆ ಹೇಳುವಂತ ಪ್ರದೇಶಕ್ಕೆ ಎತ್ತಿನ ಹೊಳೆ ಆಗಿದೆ. ಎತ್ತಿನ ಹೊಳೆಗೆ ಕಾಂಕ್ರೀಟ್ ರಸ್ತೆ ಡ್ಯಾಮಿಗೋಸ್ಕರ ಆಗಿರೋದು. ನೆನ್ಪಿಟ್ಕೊಳ್ಳಿ, 700-800 ವರ್ಷದಿಂದ ಗ್ರ್ಯಾಂಡ್ ಟರ್ಕ್ ರೋಡ್, ಬುಲ್ಲಪ್ಪಾಡ್ ರೋಡ್ ವಯನಾಡಿಂದ ಹಿಡಿದಿದ್ದು ಮಾನಂದವಾಡಿಯಿಂದ ಹಿಡಿದು ಮಡಿಕೇರಿಯಿಂದ ಹಿಡಿದು ಕಡಮಕಲ್ಲಿಂದ ಹಿಡಿದು ಸುಬ್ರಹ್ಮಣ್ಯ ಅಂತ ಹಿಡಿದು ಪ್ಯಾರಲಲ್ ವ್ಯಾಲಿ ರಸ್ತೆ ಅದು ಆಗಿನದು. ಭೈರಾಪುರ ಅಂದ್ರೆ ಶಿರಾಡಿ ಶಿಶಿರ ಭೈರಾಪುರ ಕಡೂರು ರಸ್ತೆ ಇವತ್ತೊಂದು 5 ಕಿಲೋಮೀಟರ್ ಇರ್ಬೋದು ಶಿಶಿಲಯಿಂದ ಭೈರಾಪುರಕ್ಕೆ, ಮತ್ತೆ ಇನ್ನೊಂದು 3 ಕಿಲೋಮೀಟರ್ ಮಾತ್ರ ಅಭಿವೃದ್ಧಿ. ಅದಕ್ಕೆ ಇದೇ ಕಾನೂನು ಅಡ್ಡ ಆಗ್ತದೆ. ಆದ್ರೆ ಈ ಪ್ರದೇಶವನ್ನು ತಗೊಂಡು ಡೆವಲಪರ್ಸ್ಗೆ ಕೊಟ್ಟಿರಲ್ಲ, ಏನಂದ್ರೆ ಈ ಏರ್ಪೋರ್ಟ್ ಅನ್ನು ಕೊಟ್ಟು ಅದನ್ನು ಇದು ನೋಡಬೇಕು ಪ್ರೈವೇಟ್ ಅವ್ರು ನೋಡ್ಕೊಂಡಂಗೆ. ಅವರಿಗೆ ಯಾವುದೇ ಕಾನೂನು ಈ ಇದರಲ್ಲಿ ಅಪ್ಲೈ ಆಗ್ತಾ ಇಲ್ಲ. ಇವಾಗ ಸಮಸ್ಯೆ ಆಗ್ತಿರೋದೇನಿಲ್ಲ, ಕೊಲ್ಲಂಪುರ ಕಣಮಕಾರು ಆಲ್ ಐ ಟಿಯಲ್ಲಿ ಜನ ಇಲ್ಲ, ನಾಡು ಜನ ಇದಕ್ಕಿಂತ 3 ಪಟ್ಟಾಗ್ತದೆ. ಸುಬ್ರಹ್ಮಣ್ಯ ಗೊಂಬಾರ್ ಕಾಪಾರಲ್ಲಿ ಜನ 3 ಪಟ್ಟಾಗ್ತಾರೆ, ಮಣಿಮಾಂಡ್ಯದಲ್ಲಿ 3 ಪಟ್ಟು ಜನ ಆಗ್ತಾರೆ. ಯಾವುದರ ಹೆಸರಲ್ಲಿ? ಸ್ವೇಚ್ಛಾಚಾರ ಹೆಸರಲ್ಲಿ, ರೆಸಾರ್ಟ್ ಹೆಸರಲ್ಲಿ, ಕಟ್ಟಕಡೆ ಅವನಿಗೆ ಮಲ್ಕೊಳ್ಳಿಕ್ಕೆ ಒಂದು ವಿಷಯ ಮಾತ್ರ, ಸ್ಟೇ ಬೇರೆ ಏನಿಲ್ಲ. ತಿನ್ನುದು ಉಣ್ಣುದು ಮಲ್ಕೊಳ್ಳೋಕೆ ದೊಡ್ಡ ಒಂದು ಕ್ರಿಯೇಟಿವಿಟಿ ಅಂತ ಹೇಳಿದಾಗ ಮೂಲಧಾರ
ಅಲ್ಲಿರುವ ಫುಡ್ ಸ್ಟಫ್ಗಳು, ಅಲ್ಲಿನ ಮೂಲ ನಿವಾಸಿ ಆಚಾರ ವಿಚಾರ ಭಾಷೆ ಗ್ರಾಮ್ಯ ಎಥನಿಕಲ್ ಗ್ರೂಪ್ಗಳು ಯೋಚನೆ ಆಗ್ತಾರೆ. ಅಂದ್ರೆ ಗ್ರೂಪ್ ಬೆಳೆದ ಒಂದಲ್ಲ, ಎಥನಿಕಲ್ ಅಂದ್ರೆ 18 ಗೋತ್ರ 12 ಗೋತ್ರ 18 ಕುಟುಂಬದಲ್ಲಿ ಎಲ್ಲ ಎಲ್ಲರೂ ಬಂದಾಗ ಅದು ನಾಶ ಆಗ್ತದೆ, ಕಾಮನ್ ಇದಾಗ್ತಾ ಉಂಟು. ಆದರೆ ಇಲ್ಲಿ ಬರ್ತಾ ಇರೋದು ಭೂಮಿಗಳ ಹಿಡುವಳಿ ತಗೊಳ್ಳೋದಕ್ಕೆ, ಇದಕ್ಕೆ ಗೊತ್ತಿಲ್ಲದಲ್ಲ ಶಾಸಕನ ಕಾರ್ಯ ಗೊತ್ತು, ನಮ್ಮವರು ಕೆಲವರಿಗೆ ಹೋರಾಟಗಾರರಿಗೂ ಬಾಕಿ ಇದ್ದವರಿಗೂ ಫಲಾನುಭವಿಗಳು ಪಕ್ಷಗಳಿಂದ ಎಲ್ಲರಿಗೂ ಗೊತ್ತು. ಯಾಕಂದ್ರೆ ಅದರ ಬೆಂಬಲಿಗರು ಬೆಂಬಲ ಅವರುಗಳೇ. ಯಾಕಂದ್ರೆ ಒಂದು ಏರಿಯಾದಲ್ಲಿ ನೆಲ್ಲಿಯಾಗಿ ಈ ಏರಿಯಾದಲ್ಲಿ ಎಥನಿಕಲ್ ಇದಾಗಿ ಬದಲಾವಣೆ ಆಗ್ತಾ ಹೋಗಿದೆ, ಗ್ರಾಮ್ಯ ಇದು ಬದಲಾವಣೆ ಆಗ್ತಾ ಹೋಗಿದೆ, ಇಲ್ಲಿನ ಸಹ ಗ್ರಾಮ್ಯ ಇದು ಬದಲಾವಣೆ ಆಗ್ತಾ ಉಂಟು. ಇನ್ನು 10 ವರ್ಷ ಇದ್ರೆ ಇನ್ನೊಂದು ಅಸ್ಸಾಂ ಉತ್ತರ ಭಾರತ ಆಗ್ತದೆ ಸುಳ್ಯ. ಇದರ ಬಗ್ಗೆ ಸೂಕ್ಷ್ಮತೆ ಬಗ್ಗೆ ಯಾರು ಮಾತಾಡಿದ್ರಾ, ಅಥವಾ ಯಾರ್ಯಾರ ಒಂದು ಬಗ್ಗೆ ಲೇಖನ ಮಾಡ್ತೀರಾ? ಬೆಳಿಗ್ಗೆ ನೋಡಿ ಎದ್ದು ನೋಡಿ, ಸಂಡೇ ನೋಡಿ, ಯಾವ ಸೂಕ್ಷ್ಮತೆಯಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ತೋಟಗಳಲ್ಲಿ ಯಾರ್ಯಾರಿದ್ದಾರೆ ತಗೊಂಡು, ಅನಾಧಿಕೃತ ವಾಸಿಗಳು ಯಾರ್ಯಾರಿದ್ದಾರೆ ತಗೊಂಡು, ಸುಳ್ಳು ಹೆಸರಿನಲ್ಲಿ ಅವನಿಗೆ ಒಂದೇ ಹೇಳಿ, ಜನಗಣಮನ ಅಧಿನಾಯಕ ದೇಹೇತ ಬಾಂಗ್ಲಾದ ಬಂಕಮ ಚಟರ್ಜಿನ ಅಲ್ಲಿನ ಬಾಂಗ್ಲಾದ ಬರ್ದವರಂದೇ ಬಂದವರದೇ ಪ್ರೊನೌನ್ಸಿಯೇಷನ್ ಹೇಳಿ. ಅವ ಹೇಳಿಬಿಟ್ಟಿದ್ರೆ ನಾನು ನೀವು ಹೇಳ್ದಂಗೆ ಕೇಳ್ತೀನಿ. ಯಾಕಂದ್ರೆ ಒಬ್ಬನಿಗೆ ಒಂದೇ ಮಾತ್ರ ಇಲ್ಲಿ ಜನಗಳಿಗೆ ಇದೆಲ್ಲವೂ ಬರ್ದ ಆ ಮೂಲ ಬಾಂಗ್ಲಾ ಲೇಖಕರ ಪ್ರೊನೌನ್ಸಿಯೇಷನ್ ಇಲ್ಲ, ಬದಲಾವಣೆಗಳಿದೆ ಯಾಕಂದ್ರೆ ಇಲ್ಲಿ ಮೂಲ ನಿವಾಸಿಗಳಿಗೆ ನಿರಾಶ್ರಿತರು ಇಲ್ಲಿ ಎಲ್ಲ ತನ್ನ ಬದಲಾವಣೆ ಅಂತ ಇದಾಗ್ತಿದೆ. ಇನ್ನೊಂದು ಅಸ್ಸಾಮಿನ ಕ್ರೈಸಿಸ್ ಇಲ್ಲಿ ಬರ್ತದೆ. ಅದಕ್ಕೆ ಇದೆಲ್ಲ ನೋಡಿ, ನಾವು ಮನವಿ ಕೊಟ್ಟು ಕೊಟ್ಟು ಸಾಕಾಗಿದೆ, ಹಣವೂ ಖರ್ಚಾಗಿದೆ, ಹೋರಾಟಗಳು ಮಾಡಿದ್ವಿ, ಬಂದು ಮಾಡ್ಕೊಂಡಿದ್ವಿ, ಎಷ್ಟೆಷ್ಟು ಲಕ್ಷ ಮಾಡ್ಕೊಂಡಿದ್ವಿ. ಹಾಗಾಗಿ ನಾವುಗಳು ಆಸಕ್ತಿ ಇಲ್ಲದ ಸಬ್ಜೆಕ್ಟ್, ಇದರಲ್ಲಿ ನಮಗೆ ಲಾಭ ಇಲ್ಲ. ನಾವು ಸಹ ಇನ್ನು ಹೇಳಿದ್ವಿ, ನೀವು ಯಾವುದೇ ರಾಜಕೀಯ ಬೇಡ, ಗ್ರಾಮ್ಯ ಮಲೆನಾಡು ರಾಷ್ಟ್ರೀಯತೆಗೆ ರಾಜಕೀಯದ ಮುಖವಾಣಿಗಾಗಿ ಹೋಗೋಣ. ಗ್ರಾಮ್ಯ ಮೂಲ ಸಮಸ್ಯೆಗಳು ಆಚಾರ ವಿಚಾರಗಳು ಈ ಪ್ರಕಾರ ಇನ್ನು ನಾವು ತಿರುಗೋಣ ಅಂತ ಹೇಳುವಂಥದ್ದನ್ನು ನಾವು ಇದು ಮಾಡ್ಕೊಂಡಿದ್ದೆ. ಯಾಕಂದ್ರೆ ಯಾವ್ದು ಹೇಳಿದ್ರು, ಮನವಿ ಕೊಟ್ಟರು, ಯಾವ ಇದು ಮಾಡಿದ್ರು, ಎಷ್ಟು ಲೆಟರ್ ಮಾಡಿದ್ರು, ಅದು ಅದಕ್ಕೆ ಒಂದು ಎಕ್ನಾಲೆಜ್ಮೆಂಟ್ ಬಾರ್ತ ಒಂದು ನಂಬರ್ ಮಾತ್ರ ಬರ್ತದೆ. ಇದು ಗೊತ್ತಿರೋ ವಿಷಯ ಡಿ ಸಿಗಳಿಗೂ ಎಸ್ ಪಿಗಳಿಗೂ ತಹಸೀಲ್ದಾರಿಗೂ ಶಾಸಕಾಂಗದ ನಾನು ಯಾರನ್ನು ದೂರೋದಿಲ್ಲ, ಶಾಸಕಾಂಗದ ಪ್ರತಿನಿಧಿಗಳಿಗೂ ಗೊತ್ತಿರೋ ವಿಷಯ, ಒಂದಲ್ಲ ಒಂದು ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ಆಗಿನ ಹಿಡಿದು ಮೇಲೆ ತನಕ ಇವರಿಗೆಲ್ಲ ಗೊತ್ತಿರೋದು. ಬೇಕಾದ್ರೆ ಇವರೇ ನಾಳೆ ಹೋರಾಟಗಳಲ್ಲಿ ಈಚೆ ಇರುತ್ತಾರೆ ಆಚೆ ಇರುತ್ತಾರೆ. ಯಾಕಂದ್ರೆ ಇಲ್ಲೊಂದು ಆಡಳಿತ ಮಾಡ್ತಿರ್ತಾರೆ, ಅಲ್ಲೊಂದು ಆಡಳಿತ ಮಾಡ್ತಾರೆ. ಕತ್ತೂರನ್ನ ವಿಷಯ ಹೇಗೆ ಆಗಿದೆ, ಅಲ್ಲೊಂದು ಪಕ್ಷ ಆಡಳಿತ ಮಾಡ್ತಿತ್ತು ಬಾದಾಮ ಗಾಡಿಗಳಲ್ಲ, ಇಲ್ಲರೂ ಫುಲ್ಲು ಹೋರಾಟಕ್ಕೆ ಅದೆಲ್ಲ ಇಲ್ಲಿ ಪಕ್ಷ ಬೇರೆ ಇತ್ತು. ವಾಪಸ್ ಇಲ್ಲಿ ಅಧಿಕಾರ ಚೇಂಜ್ ಆಯ್ತು, ಅಲ್ಲಿ ಚೇಂಜ್ ಆಯ್ತು, ಇಲ್ಲಿ ಹೋರಾಟ ನೆಕ್ಸ್ಟ್ ಹೋರಾಟ ಮಾಡುವ ಜನ ಚೇಂಜ್ ನಾವು ನೋಡ್ತಿದ್ದು ಇವರೆಲ್ಲ ಅಂತಗಳು ವಾಪಸ್ ಇಲ್ಲ ಅಂತ ಹೇಳಿ ಅದ ವಾಪಸ್ ನಾಟಿಗೆ ಚೌಚೋ. ಅದರಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಮುಂದಾದ್ರು ಇನ್ನು ರಾಜಕೀಯ ಪಡಸಾಲೆಗೆ ಆದರೂ ಹೋದ್ರು 2011 ನಾನೇ ಯಾವುದೇ ಶಾಸಕಾಂಗ ಇರಲಿ ಇನ್ನೊಂದಿರಲಿ ಮತ್ತೊಂದಿರಲಿ ಬೆನಿಫಿಷಿಯರಿ ಯಾವುದೇ ಉದ್ಯೋಗ ಇದಾದ್ರೂ ನಾವು ತಗೊಂಡಿದ್ದೀವಿ ಸರ್. ಇವ್ರನ್ನ ತಗೊಂಡು ಇವತ್ತು ವಾಪಸ್ ಇನ್ನೊಂದು ಇದರಲ್ಲಿ ಮನವಿ ಕೊಡೋದು, ಇನ್ನೊಂದು ನಾಟಕ ಕೊಡೋದು, ಅಥವಾ ಇನ್ನೊಂದು ನಿಯೋಗ ಕೊಡೋದು, ಇದು ರಾತ್ರಿ ಬೆಳೆದೊಳಗಿದ್ದು ಒಬ್ಬನೇ ಒಬ್ಬ ಮಲೆನಾಡಿನ ಒಬ್ಬನೇ ಒಬ್ಬ ಶಾಸಕ ಹಳೆ ಶಾಸಕ ಶೃಂಗೇರಿಯವರು ಅವ್ರ ಹೆಸರು ಮಾಡ್ತಾ ಇದ್ದರು ರಾಜಕೋಟ್ರು ಅವ್ರಿಗೆ ನಿಂದೆ ಅವರು ಮಾತ್ರ ಒಂದು ಒನ್ ಗೈ ಅವರು ಇಡೀ ಎಂಟೈರ್ ಈಗ ಫಸ್ಟ್ ಎರಡ್ ಸಾವಿರದ 11 ಅಬ್ಜೆಕ್ಷನ್ ಆಗಿದೆ. ಇವತ್ತು ತನಕ ಯಾರಿಲ್ಲ, ಇವತ್ತು ಸಂಯೋಗ ಆದವರು ಪ್ರತಿಭಟನೆ ಅವರಿಗೆ ಜೀವ ಆಗಿದ್ದೇ ಮೊನ್ನೆ 2019-20 ತೀರ್ಥಹಳ್ಳಿ ಅವರಿಗೆ ಬಾಕಿ ಅವರಿಗೆ ನಾನು ಹೆಸರು ಹೇಳೋದಿಲ್ಲ ಅವರಿಗೆಲ್ಲ ಬರೀ ಒಬ್ಬನೇ ಒಬ್ಬ ಮಾತ್ರ ಸಿಗ್ನೇಚರ್ ಆಗಿದ್ದು ರಿಜೆಕ್ಟೆಡ್. ಸೊ ನನ್ನ ಯಾವುದೇ ಒಪ್ಪಿಗೆ ಇಲ್ಲ ಅಂತೇಳಿ ಹಾಕಿರೋದು ಒಬ್ಬನೇ ಒಬ್ಬ, ಅವ್ರಿಗೆ ಮಾತ್ರ ಸೆಲೆಕ್ಟ್ ಹೊಡಿತೀನಿ. ಯಾಕಂದ್ರೆ ಅವ್ರು ಆ ಹೊತ್ತಿಗೆ ಇದ್ದಿದ್ದು ಬೇಕಿದ್ದಾರೇ ಇಲ್ಲ, ಅಲ್ಲಿ ಚೇಂಜ್ ಆಗೋ ಇಲ್ಲಿ ಚೇಂಜ್ ಆದ್ರು ಇಲ್ಲಿ ಚೇಂಜ್ ಆಗೋ ಅಲ್ಲಿ ಚೇಂಜ್ ಆದ್ರು ಲಾಸ್ಟ್ ಯಾವ್ದೆಲ್ಲ ಹೋರಾಟ ಅವ್ನು ಮಂಡಿಸ್ಲಿಕ್ಕೋಸ್ಕರ ಎಲ್ಲರೂ ಒಟ್ಟಾರ. ಇದು ನಮ್ಮ ಹಿರಿಯರ ಸಹ ಅತ್ಯಂತ ಇದ್ರು ಯಾಕಂದ್ರೆ ಅವರು ಜ್ವಲಂತ ಕಂಡವ್ರು. ಸೊ ಇದೆಲ್ಲ ನೋಡಿ ಬದಲಾವಣೆಗೆ ಈಗಲೇ ಮನವಿ ಮಾಡೋಣ, ಇನ್ನಿಲ್ಲ ಮನವಿ ಮಾಡೋದಿಲ್ಲ, ಮನವಿ ತಗೊಳ್ಳುವ ಪರಿಸ್ಥಿತಿ ನಾವು ಹೆಚ್ಚಿದ್ರೆ ಮಾತ್ರ ಈ ಬದಲಾವಣೆಗೆ ಸೂಚ್ಯವಾಗಿ ಮಾಡಿ. ಇದನ್ನು 100 ಎಕರೆ 70 ಎಕರೆಗಳು ಕನ್ವರ್ಷನ್ ಆಗ್ತಾ ಉಂಟು.
ಸಕಲೇಶ್ವರ ಏರಿಯಾದಲ್ಲಿ ಇದು ಈ ಬೈಸಾರಿ ಜಮ್ಮ ಸಿ ಸ್ಟೇಟು ಎಂಟೈರ್ ಇಡೀ ಇಂಡಿಯಾದಲ್ಲಿ ಅದೇ ಸರ್ ಈ ಎಸ್ಟೇಟ್ಗಳ ಬಗ್ಗೆ ಇದೆಯಲ್ಲ ಅದು 99 ಇಯರ್ಸ್ ಇದಾಗಿ ಲೀಸ್ಗೆ ಕೊಟ್ಟಿರೋದಲ್ವ ಅದರಲ್ಲಿ ಈಗ ಅವಳ ಹೆಸರಿಗೆ ಆಗಿದೆ ಅಂತ ಈಗ ಲೀಸ್ 99 ಇಯರ್ಸ್ 33 ಇಯರ್ಸ್ ಅಲ್ವ ಲೀಸ್ ಕೊಟ್ಟಿದ್ದು ಇವೆಲ್ಲ ಎಸ್ಟೇಟ್ಗಳು ಈಗ ಅವರು ಅದನ್ನೇ ಕ್ಲೈಮ್ ಮಾಡ್ತಾ ಇದ್ದಾರೆ ಅವರೇ ಅವರ ಹೆಸರುಗಳಲ್ಲಿ 19 ಐದಕ್ಕೆ ಕ್ಲೈಮ್ ಮಾಡಿಕೊಂಡು ಅನುಭವ ಹಕ್ಕು ಈಸ್ಮೆಂಟ್ ರೈಟ್ ನಾ 12 ವರ್ಷದಿಂದ ಹೆಚ್ಚಿದ್ದೀನಿ ನನಗೆ ಇದನ್ನು ತಗೊಂಡು ಕ್ಲೈಮ್ ಮಾಡ್ತಾ ಇದ್ದಾರೆ ನಮ್ಮ ಅಧಿಕಾರಿ ವರ್ಗಗಳು 100 ವರ್ಷ 70 ವರ್ಷ ಇದ್ದ ಅಲೆಕೆಯಲ್ಲಿರಲಿ ಅಥವಾ ಕೊಂಬರ ಕಾಪಾಡಲಿ ಅವನಿಗೆ ಈ ಯಾವ ಕಾನೂನು ಇಲ್ಲ ಅವನ ಲೀಸಿಗೆ ರಿನ್ಯೂವಲ್ ಮಾಡಲಿಕ್ಕೆ ಅವಕಾಶಗಳು ಆಗಿದೆ ನೀವು ರಿನ್ಯೂವಲ್ ಮಾಡುವ ಸುಮಾರು ಜನ ಸಾಮಾನ್ಯ ಜನರು ಕೆಲವರೆಲ್ಲ ಲೀಸ್ ಭೂಮಿಗಳು ಉಂಟು ಅರಣ್ಯದ ನೋಡ್ರಿ ಆಗಲಕ್ಕೆ ಸರ್ಕಾರ ಕೊಟ್ಟಿದ್ದು ಅವರಿಗೆ ಒಂದು ಅರ್ಜಿ ಹಾಕಿದ್ರೆ ಅವರಿಗೆ ಸಿಗುದಿಲ್ಲ ಅವರನ್ನು ಒತ್ತು ಬರಿ ಹೊರಗೆ ಹಾಕುತ್ತಿದ್ದಾರೆ ಆದರೆ ಇದೇ ಅರಣ್ಯ ಕಾನೂನು ಇದೆ ನಿಮಗೂ ಕಾನೂನು ಅದೊಂದೇ ನಮಗೂ ಒಂದು ಕಾನೂನು ಅದೊಂದೇ ವರ್ಷಕ್ಕೆ ಇಚ್ಚು ಕಟ್ಟಬೇಕು ಅಂತ ಆದರೆ ಅವರುಗಳು ಇಲ್ಲ ಅವರಿಗೆ ಯಾವ ಈ ದೇಶದ ಕಾನೂನುಗಳು ಹೆಬ್ಬಾರ್ ಎಸ್ಟೇಟ್ಗಳಿಗೂ ಈ ಥಾಮ್ಸನ್ ಅಂಡ್ ಥಾಮ್ಸನ್ಗೂ ಕೂಜಿ ಮಲೆ ಮತ್ತೆ ಕಡಮಗಲ ಎಸ್ಟೇಟು ಕಂಪನಿಗಳಿಗೆ ಅನ್ವಯಿಸುವುದಿಲ್ಲ ಅಂತ ಹೇಳುವಂಥದ್ದು ಆಗಿದೆ ಅದರ ಹಿಂದೆ ಯಾರಿಗೂ ಯಾವುದೇ ರಾಜಕೀಯ ಪಕ್ಷ ಬಂದರು ಯಾವುದೇ ಇದು ಬಂದರೂ ಇಲ್ಲ ಅಲ್ಲಿ ಕಾನೂನುಗಳು ಕಾಲ ಕಸ ಅಂತ ಉಂಟು ಮೊದಲು ಚೆನ್ನಾಗಿತ್ತು ಅಲ್ಲಿ ಸ್ಕೂಲ್ ಇತ್ತು ಚರ್ಚ್ ಇತ್ತು ಮಸೀದಿ ಇತ್ತು ದೇವಸ್ಥಾನ ಇತ್ತು ಆರೋಗ್ಯ ಕೇಂದ್ರಗಳಿತ್ತು ಇವತ್ತು ನೋಡಿ ಇಲ್ಲಿ ಬಾಲ್ಯ ವಿವಾಹಗಳಿದೆ ಜಾರ್ಖಂಡ್ ಅವರು ತುಂಬಿ ಹುಡುಕುತ್ತಿದ್ದಾರೆ ಬಾಲ್ಯ ವಿವಾಹ ಚಿಕ್ಕ ಚಿಕ್ಕ ಮಗು ನಿಮಗೆ ನಾಳೆ ನಮ್ಮ ಮನೆ ಹತ್ರ ಬಂದು ತೋರಿಸ್ತೀನಿ ನಾನೇ ಊಟ ಎಲ್ಲ ಕೊಡ್ತೀನಿ ನಿಮಗೆ ಉಳ್ಕೊಳ್ಳಿ ಅಲ್ಲಿನ ವ್ಯವಸ್ಥೆಗಳನ್ನ ಹೇಳ್ತೀನಿ ಹೇಗೆ ಅಂತಕೊಂಡು ಗೊತ್ತು ಅಧಿಕಾರಿ ವರ್ಗಗಳಿಗೆ ಗೊತ್ತು ಆರೋಗ್ಯ ಇಲಾಖೆ ಗೊತ್ತು ಸಂಪಾಜೆ ಇದರಲ್ಲಿ ತಾಯಿ ಕಾರ್ಡನ್ನು ಮಾಡಿಸ್ತಾರೆ ಸಂಪಾಜೆ ಇದರಲ್ಲಿ ಯಾಕೆ ಗೊತ್ತಿಲ್ಲ ನಮ್ಮ ವ್ಯವಸ್ಥೆಗಳಿಗೆ ಆಗ ಚೈಲ್ಡ್ ಮ್ಯಾರೇಜ್ ಅಂದ್ರೆ ಇಲ್ಲಿನ ವ್ಯವಸ್ಥೆ ನಾವು ಇವಾಗ ಬಾಲ್ಯ ವಿವಾಹ ಮಾಡಿದ್ರೆ ಛತ್ರಕ್ಕೆ ದಾಳಿ ಆಗ್ತದೆ ಅಲ್ಲಿ ಹಾಗಾದ್ರೆ ಈ ದೇಶದಲ್ಲಿ ಕಾನೂನು ಇಲ್ಲ ಅದು ಆಫ್ರಿಕನ್ ಅಂತ ಅಂದ್ರೆ ಇಲ್ಲಿ ಆರೋಗ್ಯ ಸಮಸ್ಯೆಗಳು ಕಾರ್ಮಿಕರ ಸಮಸ್ಯೆಗಳು ನಿಮ್ಗೆ ಹೆಂಗೆ ಆಗುತ್ತೆ ಅಲ್ಲಿ ಏನು ಎತ್ತ ಏನು ತಿಳಿಯಿಲ್ಲ ಅಲ್ಲಿ ಅವರು ಕ್ರಿಮಿನಲ್ ಅಲ್ಲಿ ಅವ್ರು ನಕ್ಸಲಿಸ್ಟ್ ಬಂದಿಯಾನ ಇವ್ರೇ ಬರ್ತಾನೆ ಯಾರು ರಿಪೋರ್ಟ್ ಇದೆ ನಾ ಹೇಳ್ತೀನಿ ಈಗ ರಿಪೋರ್ಟ್ ಇದ್ರೆ ನಾನು ಹೇಳ್ದಂಗೆ ಹೇಳ್ತೀನಿ ನಾನು ನಿಮ್ಮ ಸರ್ವೆಂಟ್ ಆಗಿ ಬರ್ತೀನಿ ಯಾವುದೇ ಡಿಪಾರ್ಟ್ಮೆಂಟ್ ಒಳಗೆ ಆ ರಿಪೋರ್ಟ್ ಇದ್ರೆ ಇಲ್ಲ ಅವರಷ್ಟು ಚೆಂದ ವ್ಯವಸ್ಥಿತವಾಗಿ ಅದರ ಬ್ರೋಕರ್ಗಳು ಅದರ ದಂಧೆಕೋರರು ಹೇಗೆ ಅಮೆರಿಕಕ್ಕೆ ಕೆನಡಾಗೆ ಮತ್ತೊಂದು ಜನಗಳನ್ನು ನೂಗಿಸಿಕಾಗಿದೆ ಹಾಗೆ ಆಟ ಇದನ್ನ ಮಾಫಿಯಾಗಿ ಹೊರಟಿದೆ ಇವತ್ತು ನಾನು ಹೇಳಿದ್ದು ನನಗೆ ಪೂರಕಕ್ಕಿಂತ ಹೆಚ್ಚು ನನಗೆ ವಿರೋಧಗಳು ಇದರಲ್ಲಿ ಪೂರಕಕ್ಕಿಂತ ಹೆಚ್ಚು ವಿರೋಧಗಳು ಯಾಕಂದ್ರೆ ನನಗೆ ಗೊತ್ತಿದ್ದಾಗ ಸತ್ಯವನ್ನು ಹೊರಗೆ ಹೇಳಿಬಿಡ್ತಿದ್ವಲ್ಲ ತಾಯಿ ಕಾಡಿ ಸಂಪಾದನೆ ನಮ್ಮ ಯಾವ ಇದಕ್ಕೂ ಬರೋದಿಲ್ಲ ಕೊಲಂಬ ಹೆಲ್ತ್ಗೂ ಬರೋದಿಲ್ಲ ಮಡಪಾಡಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಬರೋದಿಲ್ಲ ಸಂಪಾಜೆಯ ಬೀಟಲ್ಲಿ ಬರೋದು ಯಾಕಂದ್ರೆ ಸಂಪಾಜೆಯ ಬೀಟು ಕಡಮಕಲ್ ಬೀಟು ಅಲ್ಲಿ ಹೋಗುವ ಯು ಟರ್ನ್ ಅಲ್ಲಿ ಕಾಣುತ್ತೆ ನೋಡಿ ಅಲ್ಲಿ ತನಕ ಅದು ಕಡಮಕಲ್ ಬೀಟ್ ಈ ಹೈವೇ ಆದ ಕಾರಣ ಅಲ್ಲಿ ಅನಧಿಕೃತವಾದ ಎಂಟ್ರಿಗಳಿದೆ ಬಾಲ್ಯಗಳಿದೆ ಈಗಲೇ ಅಧಿಕಾರಿಗಳು ಅದರ ಬಗ್ಗೆ ತನಿಖೆ ಆಗಬೇಕು ಅಥವಾ ದೊಡ್ಡವರ ಇದರಿಂದಾಗಿ ಕೃಪಾಕಟಾಕ್ಷನ್ ಹೌದು ದೊಡ್ಡವರ ಕೃಪಾಕಟಾಕ್ಷನಿಂದ ಅದು ಹಿಂದೆ ಹೋಗಿತ್ತು ಹಿಂದೆ ಹೋಗ್ತಾ ಇರೋದು ಇಲ್ಲ ಹೀಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರವೇ ರಾಜಕೀಯ ರೀತಿಯಲ್ಲಿ ಉತ್ತರ ಕೊಟ್ಕೊಂಡು ಹೋಗೋದು ಉತ್ತಮ ಅಂತ ನಮಗೆ ಅನಿಸ್ತು ಸೊ ನಮಗೆ ಸಹ ಆ ರೆವಲ್ಯೂಷನ್ ಐಡಿಯಾದಲ್ಲಿ ಹೋಗೋಣ ಅಂತ ಅನಿಸ್ತು ಪ್ರಜಾಪ್ರಭುತ್ವ ಕಮ್ಮಿ ಇದ್ದಾರೆ ನ್ಯಾಯಯುತವಾಗಿ ಹೀಗೆ ಮನವಿ ಕೊಟ್ಟು ಯಾರಿಗೂ ಸಾಧ್ಯವೇ ಇಲ್ಲ ಸರಿ ಆಗುವ ಲಕ್ಷಣಗಳು ಯಾರು ಕಾಣೋದಿಲ್ಲ ಯಾಕಂದ್ರೆ ಯಾವುದೂ ಇಲ್ಲ ಎಸ್ ಅವಾಗ ನಮಗೂ ಸಹ ಕನಸಲ್ಲ ಅದು ಆಗ್ಬೇಕು ಅವಾಗ ಅವರು ಬಾಕಿದವರು ಸಹ ಒಟ್ಟಿಗೆ ಯಂಗ್ಸ್ಟರ್ಸ್ಗಳು ಅಂತ ಯಾಕಂದ್ರೆ ಮೂಲ ಇದೇ ಚೇಂಜ್ ಆಗ್ತಾ ಉಂಟು ಕೊಲ್ಲಂಪುರ ಕರ್ಮಕರ್ಣ ಗಾಳಿಪೀಡಿನ ಮೂಲ ವ್ಯವಸ್ಥೆಗಳು ಮೂಲ ಇದು ಇದೇ ಕಾರಣ ಚೇಂಜ್ ಡಿಫಿಗರ್ ಆಗ್ತಾ ಉಂಟು ಇದು ಗೊತ್ತಿರೋ ವಿಷಯ ಅದಕ್ಕೆ ಅನಿಸ್ತು ಓ ನಾನು ಸಾಮಾನ್ಯ ಜನ ಆಗಿ ಸಾಮಾನ್ಯ ವಕೀಲನಾಗಿ ಹೋದ್ರೆ ಪರಿಹಾರ ಇಲ್ಲ ಇಲ್ಲ ಇದಕ್ಕೆ ಮೂವ್ಮೆಂಟ್ ಪ್ರಕಾರ ಹೋಗಬೇಕು ಇದಕ್ಕೆ ಆರ್ಟಿಕಲ್ 371 ಬೇಕಾಗ್ತದೆ ಯಾಕಂದ್ರೆ ಇವರು ವಾಪಸ್ ಇರ್ತಾರೆ ನೀವು ಮಲೆನಾಡು ಉಳಿಬೇಕಂದ್ರೆ ಆರ್ಟಿಕಲ್ 371 ಬೇಕಾಗ್ತದೆ ಯಾಕಂದ್ರೆ ಪ್ರಾದೇಶಿಕ ಗ್ರಾಮೀಯ ಎಥ್ನಿಕಲ್ ಗ್ರೂಪ್ ಬರೀ ಒಂದಲ್ಲ ಒಕ್ಕಲಿಗಲ್ಲ ಇರೋದು ಹೊರಗೆ ಇದ್ದಾನೆ ಎರವ ಇದ್ದಾನೆ ಅವನಿಗೆ ಅವನ ಪ್ರಾಮಿನೆಂಟೇ ಇಲ್ಲ ಇದರಲ್ಲಿ ಯೂನಿವರ್ಸಿಟಿಗಳಲ್ಲಿ ಆ ವಿಷಯಗಳು ಬರಬೇಕಿತ್ತು ಇವತ್ತು ವಿದ್ಯಾ ಕೇಂದ್ರಗಳು ಯೂನಿವರ್ಸಿಟಿಗಳು ಆಯಾ ಯೂನಿವರ್ಸಿಟಿಗಳು ಅದು ಇರಬೇಕಿತ್ತು ಅಥವಾ ನಾನು ಮಾತೃಭಾಷೆ ಅರೆಭಾಷೆ ಇರುವುದಿಲ್ಲ ಅಂತ ಗ್ರಾಮ್ಯ ಇದು ಇರಬೇಕಿತ್ತು ಆ ಗ್ರಾಮ್ಯ ಇದು ಹೋಗ್ತಾ ಇದೆ ಆ ವಾಯ್ಸ್ಗಳು ಮಿಸಲಾಟಿನ ಮುಂದೆ ಹೋಗಿದಾರ
ಆ ವಯಸ್ಸು ರೇಂಜ್ ಆಗಿದೆಯಾ? ಅದು 70 ವರ್ಷ ಅಂದಿಲ್ಲ. ಈಗ ರಾಜಕೀಯ ಪಕ್ಷ ಆದರೂ ಕೂಡ ನೆಕ್ಸ್ಟ್ ಬಿಜೆಪಿ ಸಲಹೆಯಲ್ಲಿ ಸ್ಪರ್ಧೆ ಮಾಡಬೇಕಾದ ಅನಿವಾರ್ಯತೆ ಬರ್ತಾರೆ. ನೋಡಿ, ಇದು ಮೀಸಲಾತಿಯಲ್ಲಿ ಇದ್ರೆ ಸ್ಪರ್ಧೆ ಮಾಡಬೇಕು. ಇದು ಮೀಸಲಾತಿಯಲ್ಲಿ ಇದ್ರೆ ನಾವು ಅದಕ್ಕೆ ವಿರೋಧ ಮಾಡ್ಕೊಂಡು, ಯಾಕಂದ್ರೆ ಕೋಟಲ್ ಇದ್ರೂ ತೊಂದರೆ ಇಲ್ಲ. ಆ ಮೀಸಲಾತಿಯಲ್ಲಿ ಮೂರು ಪ್ರದೇಶವಿದ್ರೆ, ಮೂಡಿಗೆರೆಯಲ್ಲಿ ಈಗಲೇ ಘಂಟಘೋಷ ಹೇಳ್ತೀವಿ, ಮೂಡಿಗೆರೆ, ಸಕಲೇಶ್ವರ, ಸುಳ್ಯ, ಈ ಮೂರರಲ್ಲಿ ಸ್ಪರ್ಧೆ ಮಾಡಬೇಕು. ಯಾಕಂದ್ರೆ ಒಂದ್ಸಲ ನಾವು ಮೀಸಲಾತಿ ಸಮಿತಿಯಿಂದ ಒಬ್ರು ನಿಲ್ಸಿದ್ವಿ ಅಂದ್ರೆ ಅದೇ ಕಾಸ್ಟ್ ನಿಲ್ಸಿದ್ವಿ. ಸೊ 680 ಓಟ್ಗಳು ಬಂದಿತ್ತು, ನಿಲ್ಸಿದ್ವಿ. ಯಾಕಂದ್ರೆ ಅದನ್ನ ಎಜುಕೇಟ್ ಮಾಡೋಕ್ಕೋಸ್ಕರ, ಜನ ಎಜುಕೇಟ್ ಆಗೋದು ಕಾಣಿಲ್ಲ, ಕಾಣುವುದೇ ಇಲ್ಲ. ಅದಕ್ಕೋಸ್ಕರ ಮೀಸಲಾತಿ ಪ್ರದೇಶ ನಿಲ್ಲುವುದಿಲ್ಲ. ಅದು ಯಾವಾಗ ಜನರಲ್ ಆಗುತ್ತೆ? ಜನರಲ್ ನಮಗೋಸ್ಕರ ಜನರಲ್ ಅಲ್ಲ, ನಾನೇ ಮೇಲೆ ಆಗ್ಬೇಕು, ಇವರೇ ಮೇಲೆ ಆಗ್ಬೇಕಲ್ಲ. ಜನರಲ್ ಆಗಿ ಅದು ಇನ್ನೊಂದು ಪ್ರದೇಶಕ್ಕೆ, ಇನ್ನೊಂದು ಅಲ್ಲಿನ ಜನಾಂಗಗಳಿಗೆ, ಅಲ್ಲಿನ ಸೆಕ್ಟ್, ಅಲ್ಲಿನ ಜನರಿಗೆ ಅವಕಾಶ ಕೊಡ್ಬೇಕು. ಆ ಅವಕಾಶ ಬಗ್ಗೆ ಯಾರಿಗೂ ಎತ್ತದೇ ಇಲ್ಲ. ಕಾಲುಕೊಂಡು 21% ಇರುವ SC ST ಗಳು ಬೆಳ್ತಂಗಡಿಯಲ್ಲಿ, ಅಲ್ಲಿ ಮೀಸಲಾತಿಗಳು, ಅವ್ರಿಗೆ ರೈಟ್ಸ್ ಬೇಕಲ್ಲ ಬಿಡಿ. ಅವ್ರಿಗೆ 70 ವರ್ಷದಲ್ಲಿ ಒಂದಾರು ಒಂಟಾರು ಆಗಿದೆ, 5 ವರ್ಷದಲ್ಲಿ ಅಲ್ಲಿ ಆಗಲಿಲ್ಲ. ಯುವಕನ ಕಸ ಅಲ್ಲಿ ಆಗಿದ್ದು ಹೇಳೋದು ಉಳ್ನಾಡದಲ್ಲಿ ಆಗಲಿಲ್ಲ. ಯಾಕಂದ್ರೆ ಅಲ್ಲಿ ಮರಕಡರು ಆ ಇದರಲ್ಲಿ ಆ ಕಮ್ಯುನಿಟಿಯಲ್ಲಿ ಜನಾಂಗಗಳಿದೆ. 19, 18, 17% ಉತ್ತರಗಳಿದೆ. ಸೊ ಕಡಕ ಬಿಡಿ, ಇತ್ತೀಚೆಗೆ ನಮ್ಮೊಟ್ಟಿಗೆ ಕಾನ್ಸ್ಟಿಟ್ಯೂಷನ್ ಇರೋದು ಕಡಿ. ಮೀಸಲಾತಿಯೇ ಇಲ್ಲಿನ ಇನ್ನೊಂದು ರೀತಿಯ ಸಮಸ್ಯೆಗೆ ಇದು ಮೂಲ ಕಾರಣಗಳು. ಇನ್ನೊಂದು, ಇಲ್ಲಿನ ಮೂಲ ಸಂಸ್ಕೃತಿ ನಾಶ ಆಗ್ತಾನು. ಯಂತ್ರ ಹೆಸರಲ್ಲಿ ಆಗ್ತಾನು, ಧಾರ್ಮಿಕರ ಹೆಸರಲ್ಲಿ ಆಗ್ತಾನು, ಧಾರ್ಮಿಕರ ಹೆಸರಲ್ಲಿ ಅಸ್ಪೃಶ್ಯತೆ ಇದೆ ಆಗ್ತಾನು, ಧಾರ್ಮಿಕ ಹೆಸರಲ್ಲಿ ಅಸ್ಪೃಶ್ಯತೆಯ ವಿಚಾರದಲ್ಲಿ, ಪ್ರಶ್ನೆಯ ಹೆಸರಲ್ಲಿ ನಿಮ್ಮ ಕುಟುಂಬಗಳನ್ನು ಡಿವೈಡ್ ಮಾಡುವ ಸ್ಥಿತಿಗಳು ಬರ್ತಾನು. ಇಲ್ಲಿನ ಪರಿಸ್ಥಿತಿಗಳು ಪ್ರಶ್ನೆಯ ಹೆಸರಲ್ಲಿ ಇವತ್ತು ಇದು ಮಾಡ್ಕೊಳ್ಳೋದು ಅವನಿಗೆ ಉತ್ತರ ಆಯ್ತು, ಅಕೌಂಟೆಬಿಲಿಟಿ ಇರುವುದಿಲ್ಲ. ಅಲ್ಲೊಂದು ಮಾಡ್ಕೊಳ್ಳೋದು ಅದಕ್ಕೊಂದು ಇಟ್ಕೊಳ್ಳೋದು, ನೀರು ಮುಟ್ಟಬಾರದು, ಮಡಿ ಮೈಲಿಗೆ ಸೂತಕಗಳು. ಈ ವಿಷಯ ಯಾಕೆ ಅಂದ್ರೆ, ಗ್ರಾಮೀಯ ಮಲೆನಾಡಿನ ಸಂಸ್ಕೃತಿಯನ್ನು ಡಿಫಿಕರ್ ಮಾಡ್ತಾ ಇದ್ದಾರೆ. ಜನ ಸಮುದಾಯ ಗೊತ್ತಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಯಾಕೆ ಹೇಳ್ತಾನೆ ಘಂಟಾಘೋಷವಾಗಿ, ಇವತ್ತು ನೀವು ಅಣ್ಣ ತಮ್ಮದವರು, ನೀವು ಕುಡು ಕುಟುಂಬದವರು, ನೀವು ನಾಳೆ ಬೇರೆ ಮಾಡಬೇಕು. ನಾವೊಂದು ಅದು ಅವ್ರು ಬಂದ್ರೆ ನೀರು ಮುಟ್ಟಬಾರದು. 2016 ಆಕ್ಟ್ ಮತ್ತೆ 2006 ಆಕ್ಟ್ ಏನಿರ್ತದೆ, ಅಸ್ಪೃಶ್ಯತೆಯನ್ನು ಮತ್ತೆ ಅನ್ಟಚಬಿಲಿಟಿಯನ್ನು ಕಾನ್ಸ್ಟಿಟ್ಯೂಷನ್ ಅಲ್ಲೇ ಬ್ಯಾನ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಹೇಳಿದ್ರು ಶಾಸ್ತ್ರಗಳು ಸರಿಯಲ್ಲ ಅಂತ ಹೇಳಿಲ್ಲ. ಶಾಸ್ತ್ರಗಳು ಬೇಕು, ಶಾಸ್ತ್ರಗಳು ಹಿಂದಿಗೂ ಇತ್ತು. ಆದರೆ ಅದರ ಹೆಸರಿನಲ್ಲಿ ಉದರ ಪೋಷಣೆಗೋಸ್ಕರ ಇಡೀ ಸಾಂಸ್ಕೃತಿಕವಾಗಿ ಸಾಂಸ್ಕೃತಿಕವನ್ನು ಕಂಪ್ಲೀಟ್ ಚೇಂಜ್ ಮಾಡ್ತಿರೋದು. ದೈವಗಳಿಗೆ ಬ್ರಹ್ಮಕಲಶೋತ್ಸವ ಮಾಡೋದು ಅಂತ ಹೇಳ್ತೀನಿ, ಘಂಟಾಘೋಷವಾಗಿ ಹೇಳ್ತೀನಿ. ದೈವಗಳಿಗೆ ಬ್ರಹ್ಮಕಲಶೋತ್ಸವ ಮಾಡುವ ಪದ್ಧತಿ ಸಾಂಸ್ಕೃತಿಕ ಗ್ರಾಮ್ಯ ಮಲೆನಾಡಿನ ಇದರಲ್ಲಿ ಇಲ್ಲ. ಇದು ಒಕ್ಕಲಿಗರಿಗೆ ಅಥವಾ ಯಾವುದೋ ಒಂದು ಕಮ್ಯುನಿಟಿಗೆ ಸೀಮಿತ ಅಲ್ಲ, ಎಲ್ಲ ಕಮ್ಯುನಿಟಿ ಕಮ್ಯುನಿಟಿ ಎಲ್ಲ. ಅಡಿಕೆ ದುಡ್ಡುಗಳು ಯಾರ ಉದಾರ ಸಾಗಿದೆ, ಅದೇ ಅಡಿಕೆ ದುಡ್ಡುಗಳು, ಅಡಿಕೆ ಇದುಗಳು ಮಕ್ಕಳ ಕುಟುಂಬ ಇದರಲ್ಲಿ ಹಾಕೊಂಡು UPSC KPSC ಬಹಳ ಪ್ರಾಸ್ ಮಾಡಿದರೆ ಇಲ್ಲಿ 100 ಜನರುಗಳು IAS ಆಫೀಸರ್ಗಳು IPS ಆಫೀಸರ್ಗಳು ಹೊರಗೆ ಬರ್ತಿದ್ರು. ದೈವ ದೇವರ ಹೆಸರಿನಲ್ಲಿ ದಿನನಿತ್ಯ ದಂಧೆಗಳಾಗ್ತಾನು ಪ್ರಶ್ನೆ ಹೆಸರಲ್ಲಿ. ಇವತ್ತು 10 ವರ್ಷ ಮಾಡಿದ ಪ್ರಶ್ನೆಗಳು, 20 ವರ್ಷ ಮಾಡಿದ ಗ್ರಾಮ ಗ್ರಾಮಗಳಲ್ಲಿ ಹೋಗಿ ಅಲ್ಲೆಲ್ಲಿ ಹೋಗಿ ಅಲ್ಲಿ ಹೋದ ಮೇಲೆ ಅವ ಹಿಂದೆ ಮಾಡಿದವನು ಉತ್ತರ ಆಯ್ತವನಂತೆ. ನಾನು ಇನ್ನು ಮುಂದುವರೆ ಹೇಳುತ್ತೆ, ಇದು ಇಲ್ಲಿಗೆ ಮುಂದಿನ ವಿಸ್ತಾರವಾದ ಗ್ರಾಮ್ಯ ಬರುವಾಗ ಗ್ರಾಮ್ಯ ಮೂಲ ಇದರಲ್ಲಿ ಮೂಲ ಸಂಸ್ಕೃತಿ ಡೈಲ್ಯೂಟ್ ಆಗಿದೆ. ಇಲ್ಲಿ ಇಲ್ಲಿಯೂ ಸಹ ಇಲ್ಲಿಯೂ ಸಹ ಡೈಲ್ಯೂಟ್ ಆಗಿದೆ, ಸಾಂಸ್ಕೃತಿಕ ವಿನಿಮಯ ಆಗಿದೆ. ಮೊದಲು ಇಲ್ಲಿ ಲಿಂಗ ಧಾರಣೆಯ ಲಿಂಗ ಇದರಲ್ಲಿ ಇದ್ದಿತ್ತು, ಅದೇ ಪರಿವರ್ತನೆ ಆಗಿತ್ತು. ಕೂಡು ಕುಟುಂಬಗಳು ಹಳವಾಗಿದೆ ಲೋಕಸಭೆ ಚುನಾವಣೆ ಬರ್ಬೋದು. ಸೊ ನಾವು ಇದು ಮಾಡ್ತೀವಿ, ಆದ್ರೆ ಲೋಕಸಭೆ ಅಂತ ಇದಕ್ಕೆಲ್ಲ ಮಾಡ್ಕೊಂಡು ಇದು ಮಾಡ್ಕೊಂಡ್ರೆ ಜನರನ್ನು ಮೊದಲು ಎಜುಕೇಟ್ ಮಾಡ್ಬೋದು, ಎಜುಕೇಟ್ ಮಾಡಿಕೊಂಡೇ ಮುಂದೆ ಹೋಗ್ಬೋದು. ಯಾಕಂದ್ರೆ ಇದು ತುಂಬಾ ಸಬ್ಜೆಕ್ಟ್ ಇದೆ ನೋಡಿ, ಇಷ್ಟು ಆ ಸಬ್ಜೆಕ್ಟ್ ಓದ್ತಾ ಹೋಗ್ಬೋದ್ರೆ ಆ ಸಬ್ಜೆಕ್ಟ್ಗಳನ್ನು ನಾವು ಹೆಂಗೆ ಮುಟ್ಟುದು ಹೇಳುವಂತದ್ದು ಇದೆ. ಅದಕ್ಕೋಸ್ಕರವೇ ಇದು ಮಾಡ್ಕೊಂಡಿದ್ದೀವಿ. ಈಗ ಅರ್ಧ ಗಂಟೆ ಈ ವಿಷಯ ಇದೆ, ಇಲ್ಲಿನ ಶಾಸಕಾಂಗದ ಒಟ್ಟಿಗೆ ಕೇಳಿ, ಇಲ್ಲಿನ ಗ್ರಾಮ ಪಂಚಾಯತಿ ಕಟ್ಟಕಡೆಯ ವ್ಯಕ್ತಿಯಿಂದ ಮೇಲೆ ತಂದು ಕೇಳಿ. ನಾನು ಕೇಳಿದ್ರೆ ನಿಮಗೆ ವಾಪಸ್ ನಾನು ಬರೋ ವಾರ ಒಂದು ತಗೊಳ್ತೀನಿ ಏನಿಲ್ಲ. ಯಾಕಂದ್ರೆ ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ನೀನು ಸ್ವಲ್ಪ ಸ್ವಲ್ಪ ಓದಿಕೊಂಡು ಮತ್ತೆ ಉತ್ತರ ಕೊಡೋದು ಅಲ್ಲ, ಅದರ ಮೇಲೆ ನಾನು ಇದು ಇಂಥದ್ದು ಉಂಟಾ ಅಂತ ಹೇಳೋದ್ರೆ ಇಲ್ಲ. ಅದರ ಬಗ್ಗೆ ಗಂಧಗಳಿಲ್ಲ. ನಿನ್ನೆ 2-3 ಜನರಿಗೆ ಕೇಳಿದೆ, ಆ ಇದೇನು ಕತೆ ಇದೆ ಕೊಡು ಗೊತ್ತಿಲ್ಲ ಅಂದು. ಹೌದಾ, ಆಯ್ತು ನಾನು
ಒಂದು ವರ್ಷ ನಂತರ ವಾಪಸ್ ಪತ್ರಿಕೋಷ್ಠಿ ಪರಿಸ್ಥಿತಿ ಆಯಿತು. ಇಲ್ಲ ವಾಪಸ್ ಆ ಸೆಲೆಟ ನೋಡ್ತಾ ನೋಡ್ತಾ ಕಾಣಲಿಕ್ಕೆ ಆಗೋದಿಲ್ಲ. ನಾನು ಇದು ಈ ಇದು ನಾನು ಕಂಡಿದ್ರೆ ಈಗ ಹಾಕೊಂಡು ಹೇಳೋದಂತ ಅವನು, ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ ಈಗಲೂ ಸಹ ಸಂಪಾದನೆ ಹೆಲ್ತ್ ಇದರಲ್ಲಿ ಮಗು ಹುಟ್ಟಿದ್ದು ಗಳು ರೆಕಾರ್ಡ್ ಆಗ್ತಾ ಉಂಟು. ದೇಶದ ಜನರ ಅಥವಾ ಇನ್ನಿತರಗಳ ಗೊತ್ತಾಗ್ತಿಲ್ಲ. ಇಲಾಖೆ ಆರೋಗ್ಯ ಇಲಾಖೆಗಳು ಆರೋಗ್ಯ ಇಲಾಖೆ ಏನ್ ಮಾಡ್ತಿದೆ, ಆರೋಗ್ಯ ಇಲಾಖೆ ಮಲ್ಕೊಂಡು ಕೂತ್ಕೊಂಡಿದೆ. ಆರೋಗ್ಯ ಇಲಾಖೆ ವಿಷಯ ಹೇಳೋದ್ರಿಂದ ಇಡುದೇ ಉತ್ತಮ. ಯಾಕಂದ್ರೆ ಮಿಲ್ಗಳಲ್ಲಿ ಪೆಟ್ರೋಲಿಯಂ ಹೇಳ್ತಾ ಹೋದ್ರೆ ಸುಮಾರು ಮುಗಿಯೋದಿಲ್ಲ. ಪೆಟ್ರೋಲ್ ಪ್ರಾಡಕ್ಟ್ ಮಿಕ್ಸ್ ಮಾಡಿಕೊಂಡು ಕಾಯಣ್ಣ ಕೊಡುವ ಪರಿಸ್ಥಿತಿ, ಹಬ್ಬದ ಆಚರಣೆ ಬರುವ ತಿಂಡಿಗಳು, ಆ ತಿಂಡಿಗಳು ಕೊನೆಯ ಪಕ್ಷ ನೋಡಿಸ್ಕೊಟ್ಟಾರೆ ಸರಿ ಮಾಡ್ರಪ್ಪ ಅಂತ ಹೇಳುವಂತದ್ದು. ಆರೋಗ್ಯ ಇಲಾಖೆ, ಆರೋಗ್ಯ ಇಲಾಖೆ ಅಂದ್ರೆ ಇಂಜೆಕ್ಷನ್ ಕೊಡುವ ಇದಲ್ಲ ಆರೋಗ್ಯ ಇಲಾಖೆ. ಅದಕ್ಕೋಸ್ಕರ ಸ್ವಾಸ್ಥ್ಯ ಇರೋ ಇಲಾಖೆಗಳಿದೆ ನಮ್ಮ ಸುಳ್ಯ ತಾಲೂಕಿಗೆ ಸಹ, ಪ್ರತಿ ತಾಲೂಕಿಗೆ ತಾಲೂಕಿದೆ. ಒಂದೇ ಒಂದು ಇವರು ಬೇಕರಿಗಳು ಬಾಕಿದ್ದವರು ಇವತ್ತು ಓಪನ್ ಆಗಿ ಹೇಳ್ತೀನಿ, ಯಾವ ಫುಡ್ಗಳು ಯಾವ ಈ ಸಿಸ್ಟಮ್ಗಳು ಹಾಕ್ತಿದ್ದಾರೆ. ನಾಳೆ ನಾಳೆ ಹಬ್ಬ ಬರ್ತಿದೆ, ಹಬ್ಬ ಬರ್ತಿದೆ, ತಿಂಡಿಗಳ ಏನ್ ಕ್ವಾಲಿಟಿ ಏನ್ ಇದು ಮಾಡ್ತಿದ್ದಾರೆ, ಯಾವ ಇಂಜಿನಿಯರ್ ಗೊತ್ತಿಲ್ಲ. ಅದು ನನ್ನ ಮನೆಯಲ್ಲ, ಶಾಸಕಾಂಗದ ಖಾಲಿಯಾಗದ ಕೆಲಸ, ಆರೋಗ್ಯ ಇಲಾಖೆ ಕೆಲಸ. ಕೊನೆ ಪಕ್ಷದ ಲಾಯ್ಕ್ ಮಾಡಪ್ಪ, ಐವತ್ತು ವೆಚ್ಚ ತೊಂದರೆಯಿಲ್ಲ. ನೀವು ನೋಡ್ತಾ ಇರ್ಬೋದು, ನಾನು ನಿಮ್ಗೆ ಹೇಳ್ತೀನಿ, ಯಾರು ತಗೋಬೇಡಿ. ನಾನು ಮನೇಲಿ ತುಂಬ ಡಿಸೈನ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಅದರ ನೋಡಿದ್ರು ಉಂಟಲ್ಲ. ನಾನು ಮುತ್ತಿಗಾರಲ್ಲ ನೋಡಿದ್ದು, ಈಗ ಸುಳ್ಳೆಯಲ್ಲಿ ನೋಡಿದ್ದು, ಇದನ್ನು ನೋಡುವಾಗ ಇವತ್ತು ಬೆಳಿಗ್ಗೆ ನೋಡುವಾಗ ಅದು ಶೇ ಇಲ್ಲ. ಪನಿಷ್ಮೆಂಟ್ ಅವರಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡು ಒಂದೊಂದು ಸಲಿ ಬಹಳ ಅದು ಮುಂದಿನ ದಿನಗಳ ಬರ್ತೀವಿ. ಯಾಕಂದ್ರೆ ತಕೊಂಡ ಮೇಲೆ ಎಲ್ಲ ವಿಷಯಗಳು ತಗೊಂಡು ಬರ್ತೀವಿ ಮುಂದಿನ ದಿನಗಳು ರಾಜಕೀಯ. ಯಾಕಂದ್ರೆ ಅದು ಯಾವ್ದು ನಡ್ಬಾರ್ದು, ಬೇಜಾರಾಗ್ಬೋದು, ನೀವು ನಡ್ತಾ ಇರ್ಬೋದು ಬೇಕಾರಿ ಅಂತ, ಇವ್ರು ನಡ್ತಾ ಇರ್ಬೋದು ಎಣ್ಣೆ ಮಿಲ್ ರುಚಿಗಾಗಿ 15% ಕೆಮಿಕಲ್ ಹಾಳ ಇದು ಹಾಳಾಗದಾಗಿ 15% ಯಾಕಂದ್ರೆ ಇದು ನೋಡಿ ಭಯಂಕರ ಆಗಿದ್ರೆ ನಮ್ಮಲ್ಲಿ ಈ ಟ್ರೆಡಿಷನ್ ಇಲ್ಲಿರೋರು ಒಂದು 16 ತಗೊಳ್ಳುವಾಗ ಒಂದು ತಿಂಡಿ ತಗೊಳ್ಳೋದು ಉಂಟು. ಅಥವಾ ನಾನು ಹೇಳ್ತೀನಿ ನಮ್ಮ ಕಸ್ಟಮ್ಸ್ ನಿಮ್ಮ ಕಸ್ಟಮ್ಸ್ಗಳಲ್ಲಿ ಇದು ತಗೊಂಡೋಗ್ಬೋದು. ಅದರ ನೋಡಿದ್ರೆ ನೀವು ಹೋಗುವ ಕೆಲವು ಮನೆಗಳಲ್ಲಿ ಹೋಗುವ ಪರಿಸ್ಥಿತಿ ಇಲ್ಲ, ಆಪ್ತರಲ್ಲ ಇದ್ರೆ ಹೋಗುವ ಪರಿಸ್ಥಿತಿ ಇರುತ್ತೆ. ಆ ತಿಂಡಿಗಳ ಅವಸ್ಥೆಗಳನ್ನು ನೋಡಿ, ಅದು ಏನು ಯಾವ ಬೇಕಾದ್ರೆ ತಗೊಂಡು ಬಂದು ನೀವು ಮಂಗಳೂರಿನ ಫುಡ್ ಇದಕ್ಕೆ ಡಸ್ಟಿಂಗ್ ಕಳಿಸಿ. ಅದು ಏನಿಲ್ಲ ಅಂತ ಹೇಳಿದ್ರೆ ನಾನು ನನ್ನ ಪ್ರೊಫೆಷನ್ ಬಿಟ್ಟು ಬರ್ತೀನಿ ನಿಮ್ಮನ್ನು. ಎಂಟು ಸರ್ ಓಪನ್ ಚಾಲೆಂಜ್, ಯಾಕಂದ್ರೆ ಆ ಟೈಪಿನ ಪರಿಸ್ಥಿತಿಗೆ ಬಂದಿದೆ. ಇಲ್ಲ ಫೀಲ್ಡ್ ಅಲ್ಲಿ